ನಮ್ಮ ಆಯುರ್ವೇದ ಈ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರತಿ ಶುಕ್ರವಾರದಂದು ನಮ್ಮ ಟಿವಿಯ ದೈನಿಕ ಪ್ರಸ್ತುತಿ ಜನಧ್ವನಿಯಲ್ಲಿ ನಮ್ಮ ಆಯುರ್ವೇದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಯುರ್ವೇದ ಶಾಸ್ತ್ರದ ಮುಖ್ಯವಾಗಿ ನಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬಹುದು ಅಥವಾ ಸುಸ್ಥಿರ ಆರೋಗ್ಯವನ್ನು ಯಾವ ರೀತಿ ಕಾಪಿಟ್ಟುಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಕಳೆದ ಹಲವಾರು ತಿಂಗಳುಗಳಿಂದ ಪ್ರತಿ ವಾರ ಮಾಡ್ತಾ ಬಂದಿದ್ದಾರೆ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು. ಇವತ್ತು ಕೂಡ ಮತ್ತೆ ಒಂದಷ್ಟು ಮಾಹಿತಿಗಳೊಂದಿಗೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕಾಗಿ ನಮ್ಮೊಂದಿಗೆ ಹಾಜರಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕೆಲವೊಂದು ವಾರಗಳಿಂದ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿಲ್ಲ, ಅದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನೇರವಾದಂಥ ಉತ್ತರವನ್ನು ವೈದ್ಯರಿಂದ ಪಡ್ಕೊಳ್ಬಹುದು. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ಟಿವಿ ಪರದೆಯಲ್ಲಿ ಮೂಡಿ ಬರ್ತಾ ಇದೆ, 63 62 39 10 ಈ ಸಂಖ್ಯೆಗೆ ಕರೆ ಮಾಡಿ ಆಯುರ್ವೇದ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅರ್ಥಾತ್ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ನಿಮ್ಮ ಕರೆಗಳನ್ನು ನಿರೀಕ್ಷೆ ಮಾಡುತ್ತೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಈಗ ಮತ್ತೆ ಕೋವಿಡ್ ಭೀತಿಯಲ್ಲಿ ಪ್ರಪಂಚ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಮತ್ತು ಇನ್ನೊಂದು ರೂಪದಲ್ಲಿ ಬರ್ಬೋದು, ಮತ್ತೊಂದು ತಳಿ ಉತ್ಪಾದನೆ ಆಗ್ಬೋದು, ಹಾಗಾಗಿ ಏನು ಮಾಡಬೇಕೆನ್ನುವಂಥ ಪ್ರಶ್ನೆ ನಮ್ಮ ಜಿಲ್ಲೆಯ ಜನರಲ್ಲೂ ಕೂಡ ಇದೆ. ಹಾಗಾಗಿ ಏನು ಕೇರಳದಲ್ಲಿ ತುಂಬ ಎಫೆಕ್ಟ್ ಆಗಿದಂತೆ ನಾವು ಕೇಳಿದ್ದೇವೆ. ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಕೊರೋನಾ ಪೀಡಿತರು. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ ಈ ವಸತಿ ಅದು ವ್ಯಾಕ್ಸಿನೇಷನ್ ಒಳ್ಳೆ ರೀತಿಯಿಂದ ಭಾರತದಲ್ಲಿ ಅದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಏನು ಬೆಲೆ ಇಲ್ಲ. ಇಮರ್ಜೆನ್ಸಿ ಆ ಥರ ಒಂದು ದುರಂತ ದುರ್ಭಾಗ್ಯಕರ, ಇಷ್ಟು ಜನರ ಜೀವನ ಕಳ್ಕೊಂಡಿದ್ದಾರೆ ಜನರು, ಅಂಥ ಸಮಸ್ಯೆಗಳು ಅದು ಕೂಡ ಭಾರತದಲ್ಲಿ ಅಂಥ ಸಮಸ್ಯೆಗಳು ಬರಲಿಲ್ಲ, ಬರಲಿಕ್ಕೆ ಅಂತ ಬರಲಿಲ್ಲ ದೇವರದಿಂದ, ಇನ್ನೂ ಬರುವುದಿಲ್ಲ, ಗ್ಯಾರಂಟಿ ಬರುವುದಿಲ್ಲ. ಆದರೆ ನೋಡಿ, ಯಾವುದು ಒಂದು ಥರದ ಈ ಥರ ಮಹಾಮಾರಿಗಳು ಬಂದೇ ಬರುತ್ತೆ, ಇದನ್ನು ಭಯಪಡಬಾರ್ದು. ಏನಿಲ್ಲ, ಈಗ ಏನಂದ್ರೆ ತಮ್ಮ ಮಾತಿನ ಮಧ್ಯೆ ಕ್ಷಮೆ ಇರಲಿ, ಈ ಶೀತ ಆದ್ರೆ ಜ್ವರ ಆದ್ರೆ ಎಲ್ಲ ಕೋವಿಡ್ ಅಂತ ಅನ್ಕೊಂಡು ಅಲ್ಲಿ ಹೋಗುದು ತಲೆ, ಸ್ವಲ್ಪ ನೆಗಡಿ ಶೀತ ಕೆಮ್ಮಾದ್ರೆ ಇದು ಸಾಮಾನ್ಯವಾಗಿ ಬರುವಂತ ಒಂದು ಕಾಯಿಲೆ ಈ ಭಾಗದ. ಮತ್ತೆ ವಿಶೇಷವಾಗಿ ಈ ಟೈಮಲ್ಲಿ ಹೌದು ಇದ್ದೇ ಇರ್ತದೆ ಚಳಿಗಾಲದಲ್ಲಿ. ನಾನು ಅದೇ ಹೇಳುದು ಎಲ್ಲ ಶಿಕ್ಷಕರಿಗೆ ಸ್ನೇಹಿತರಿಗೆ, ನಿಮ್ಮ ಆರೋಗ್ಯವನ್ನು ನೀವು ಸರಿ ಮಾಡ್ಕೊಂಡಿಟ್ರೆ ಏನಾಗುವುದಿಲ್ಲ, ಯಾವ ಥರ ಹೆದರುವಂಥದ್ದು ಅವಶ್ಯಕತೆ ಇಲ್ಲ, ಭಯ ಬಹಳ ತಪ್ಪದು. ಆವಾಗ ಸಹ ಕೋವಿಡ್ ಮತ್ತು ಕೋವಿಡ್ನ ಹೆದರಿಕು ಎರಡು ಬೇರೆ ಬೇರೆ ವಿಷಯಗಳು. ಯಾರ್ಯಾರು ಕೋವಿಡ್ ಹೆದರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ಹೊರಗೆ ಬರಲಿಲ್ಲ, ಯಾರು ಮನೆಯಲ್ಲಿ ಇದ್ರು ಧೈರ್ಯದಿಂದ ಅವರೆಲ್ಲ ಬದುಕಿದ್ದಾರೆ, ಏನು ಸಮಸ್ಯೆ ಬರಲಿಲ್ಲ. ಹಾಗಾಗಿ ನಾನು ಹೇಳಿದ ಪ್ರಕಾರ ಏನು ಅಂಥದ್ದು ಗಾಬರಿ ಆಗುವಂಥದ್ದು ವಿಷಯ ಇಲ್ಲ. ಆಹಾರ ಪದ್ಧತಿಗಳನ್ನು ಸರಿಯಾಗಿ ಇಡಬೇಕು. ಯಾರಿಗೂ ಸರಿಯಾಗಿ ಆಹಾರ ಜೀರ್ಣ ಆಗ್ತದೆ, ಪೋಷಕಾಂಶ ದೇಹಕ್ಕೆ ಸಿಗ್ತದೆ, ಅವರಿಗೆ ರೋಗ ಇಲ್ಲ, ಅವರಿಗೆ ಇಮ್ಯೂನ್ ಸಿಸ್ಟಮ್ ವ್ಯಾಧಿ ಪ್ರತಿರೋಧಕ ಕ್ಷಮತೆ ಬಹಳ ಒಳ್ಳೆ ಇರ್ತದೆ. ಕೋವಿಡ್ ಅಂತ ವೈರಸ್ ಬೇರೆ ಯಾವ ವೈರಸ್ ಇರಲಿ, ಅವ ದೇಹಕ್ಕೆ ಬಂದ ಮೇಲೆ ಅವನು ಇರ್ತಾನೆ ಇಲ್ಲಿ ನಮಗೆ ಆಗುದಿಲ್ಲ ಆಗುದಿಲ್ಲ, ಇದು ನಮ್ಮ ಜಾಗ ಇಲ್ಲ, ಅವನು ಬೇರೆ ಕಡೆ ಹೋಗ್ತಾನೆ. ಸೊ ಅಂತ ಸಮಸ್ಯೆ ಬರೋದಿಲ್ಲ. ಆದರೆ ಅಜೀರ್ಣ ಇದ್ರೆ, ಟಾಕ್ಸಿನ್ಸ್ ದೇಹದಲ್ಲಿ ತುಂಬಿದರೆ ಆವಾಗ ಸಮಸ್ಯೆ ಬರ್ತದೆ. ಆದರೆ ನಾನು ಒಂದು ನೋಡ್ತಾ ಇದ್ದೇನೆ ಮಾತ್ರ, ಕೋವಿಡ್ಗಿಂತ ಜಾಸ್ತಿ ಒಂದು ಡೇಂಜರ್ ಏನಿದೆ ನೋಡಿ, ಮೊದಲು ಎಲ್ಲರೂ ಮನೆಯಲ್ಲಿ ಅಡಿಗೆ ಆಗ್ತಿತ್ತು, ಮನೆಯದು ಊಟ ಮಾಡ್ತಿದ್ರು, ಗದ್ದೆಗೆ ಹೋಗುವಾಗ ಸಹ ಬೆಳಿಗ್ಗೆ ತಿಂದು ಬುತ್ತಿ ತಗೊಂಡು ಹೋಗ್ತಾ ಇದ್ರು. ಈಗ ಕೆಲಸ ಮಾಡೋರು ಸಹ ಹೋಟ್ಲಿಗೆ ಹೋಗುದು ಮಧ್ಯಾಹ್ನ, ಹೌದು ಶ್ರೀಮಂತರು ಅದವ್ರ ಕೆಡದು ಬೇಡ, ಅದು ದುರಂತ ಆಗಿದೆ, ಅದು ಶ್ರೀ ಹೋಗಿದ್ದೆ ಅಶ್ರೀಮಂತ ಆಗಿದೆ ಅದು, ಯಾಕೆಂದ್ರೆ ಮನೆಯಲ್ಲಿ ಅಡಿಗೆ ಆಗ್ತಾ ಇಲ್ಲ. ಗಂಡ ಸಹ ಹೊರಗೆ ಆಫೀಸಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ, ಹೆಂಡತಿ ಹೋಗ್ತಾರೆ, ಮಕ್ಕಳಿಗೆ ಶಾಲೆಯಲ್ಲಿ ಎಂತ ಅದು ಹಾಟ್ ಲಂಚ್ ವ್ಯವಸ್ಥೆ ಇರ್ತದೆ. ಇದು ಒಂದು ಬಹಳ ತಪ್ಪದು, ಒಂದು ಬಹಳ ಡೇಂಜರಸ್ ಇದು. ಕಾರಣ ಹೇಳಿದ್ರೆ, ಹೊರಗಡೆ ಊಟ ಮಾಡುವಾಗ ಮನೆಯ ಊಟ ಅದರಲ್ಲಿ ಒಂದು ಎನರ್ಜಿ ಇದೆ, ಅಪರೂಪಕ್ಕೆ ಹೌದು ಹೋಗಿ ಹೊರಗಡೆ ತಿನ್ಬಹುದು. ಈಗ ನೀವು ಯಾವುದು ರೆಸ್ಟೋರೆಂಟ್ಗೆ ಹೋಗಿ, ನೀವು ನಿಮ್ಗೆ ಕ್ಯೂ ಇದೆ ಅಲ್ಲಿ, ಹೌದು ಕಾಯಬೇಕಾಗ್ತದೆ ನಿಮ್ಗೆ, ಅಲ್ಲಿ ಭರ್ತಿ ಆಗಿರ್ತದೆ, ಸ್ಥಳ ಇರಲ್ಲ. ಯಾಕೆ ಈ ತರ ಆಗ್ತಾ ಇದೆ ಇದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು, ಮನೆಯಲ್ಲಿ
ಅಲ್ಲ, ನಾನು ಸ್ವಿಗ್ಗಿ ಮತ್ತೆ ಅದೇಂತ ಇನ್ನೊಂದು ಝೊಮ್ಯಾಟೊ, ಅದಕ್ಕೆ ನಮ್ಗೆ ಏನು ಪಾಪ ಏನು ತೊಂದರೆ ಇಲ್ಲ, ಅವರು ಎಲ್ಲರ ವ್ಯಾಪಾರ ಇದೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ತಗೊಳ್ಳೋದು ಈಗ ಟ್ರಾಫಿಕ್ ಅಲ್ಲಿ ಅಂತೂ ಗ್ಯಾರಂಟಿ. ಒಂದು 30-40 minutes ಮೊದಲು ಯಾವುದು, ಯಾಕಂದ್ರೆ ಅವರು ಅಡಿಗೆ ಮಾಡ್ಬೇಕಲ್ಲಿ, ಅದಕ್ಕೆ ಒಂದು 30 ನಿಮಿಷ ಬೇಕು. ಇವನಿಗೆ ಅಲ್ಲಿ ಹೋಗಿ ತರಲಿಕ್ಕೆ ಒಂದು 15 ನಿಮಿಷ ಬೇಕು, 45 ನಿಮಿಷ ತಗೊಳ್ತದೆ. 45 ನಿಮಿಷದಲ್ಲಿ ಮನೆಯಲ್ಲಿಯೇ ಕಿಚಡಿ ಇಲ್ಲಾದ್ರೆ ಏನಾದರೂ ಒಂದು ಗಂಜಿ ಒಟ್ಟಿಗೆ ಪಲ್ಯ ಮಾಡಲಿಕ್ಕಾಗ್ತದೆ. ಆದ್ರೆ ಬುದ್ಧಿವಂತರು ಒಳ್ಳೆ ಆರೋಗ್ಯ ವಿಷಯ ಬಗ್ಗೆ ಎಲ್ಲ ಚಟುವಟಿಕೆ ಇರೋರು ಮನೆಗಳಲ್ಲಿ ಸಹ ಈಗ ಒಂದು ಆಲಸ್ಯ ಶುರು ಆಗಿದೆ, ಜಂಡ ಶುರು ಆಗಿದೆ, ಅಯ್ಯೋ ಒಂದು ಆರ್ಡರ್ ಮಾಡಿ ಬಿಡುವ, ಊಟ ಬರಲಿ. ಮೊದಲು ಒಂದು ಮನೆಯಲ್ಲಿ ನಾವೊಂದು ಊಟ ಮಾಡಿದ ಮೇಲೆ, ಊಟ ಮಾಡಿದ ಮೇಲೆ ನಾವು ನಮ್ಮದೇ ಒಂದು ಪಾತ್ರೆಯೆಲ್ಲ ತುಳಿಯೋದು ಕ್ರಮ ಅದು ಸಹ ಇಲ್ಲ. ಅಡಿಗೆ ಮಾಡುವಾಗ ಸಹ ಒಂದು ಕೆಲವು ನಮಗೆ ಒಂದು ಪ್ರಜ್ಞೆಯಲ್ಲಿ ಒಂದು ಕ್ರಿಯೇಟಿವ್ ಐಡಿಯಾಸ್ ಬರ್ತದೆ ಆ ಕೆಲಸ ಮಾಡ್ತಾ ಮಾಡ್ತಾ, ಅದೆಲ್ಲ ಬಂದಾಗಿದೆ ಕಿಚನಲ್ಲಿ. ಸೊ ಇದು ಒಂದು ಹೇಗೆ ನಾವು ಈ ಒಂದು ಕಡೆ ಅಲ್ಲಿ ಪರಿಶ್ರಮ ಮಾಡಬೇಕು ಗೊತ್ತಿಲ್ಲ, ಪರಿಶ್ರಮವಿಲ್ಲ, ದೇಹಕ್ಕೆ ವ್ಯಾಯಾಮ ಸಿಗಲ್ಲ, ಮತ್ತೊಂದು ಕಡೆ ನಾವು ಹೊರಗಡೆಯಿಂದ ತಿನ್ನುವಂಥ ಏನು ಆಹಾರಗಳಿದೆ ಏನು ಹಾಕ್ತಾರೆ ಅಂತ ಗೊತ್ತಿರೋದಿಲ್ಲ. ನೋಡಿ, ಯಾರು ಈಗ ಮನೆಯಲ್ಲಿ ಕೆಲಸ ಮಾಡೋದು ಕೆಲಸ ಇಲ್ಲ, ಮೊದಲು ಇಷ್ಟು ಕೆಲಸ ಇತ್ತು, ನೀರು ತರುವುದು, ದನಗಳನ್ನು ನೋಡೋದು, ತೋಟ ನೋಡೋದು, ಕೃಷಿ ಕೆಲಸ ಈಗ ಏನಿಲ್ಲ, ಏನಿಲ್ವೇ ಇಲ್ಲ. ಆರೋಗ್ಯ ಯಾವ ದೃಷ್ಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಕೋವಿಡ್ ಆದ್ಮೇಲೆ 90% ಜನರಿಗೆ ಗೊತ್ತಿಲ್ಲ, ವ್ಯಾಕ್ಸಿನ್ ಇಂದ ಇಲ್ಲದ್ರೆ ಕೋವಿಡ್ ಇಂದ ಗೊತ್ತಿಲ್ಲ, ಬಾಡಿಯಲ್ಲಿ ಒಂದು ಸ್ಟೆಮಿನಾ ಇತ್ತಲ್ಲ ಅದು ಮೊದಲೇ ಕಮ್ಮಿ ಆಗಿದೆ. ಇನ್ನೊಂದು, ಈಗ ಒಂದು ಆಹಾರ ಪದ್ಧತಿ ಈ ತರ ಹೊರಗಡೆದ ಫುಡ್ಡು, ಮತ್ತೆ ಎರಡನೇ ಏನು ದೇಹಕ್ಕೆ ಯಾವುದು ಎಕ್ಸೈಸ್ ಇಲ್ಲದ್ರಿಂದಾಗಿ ಅದು ಸಹ ಇನ್ನೂ ಹೋಯಿತು. ಇನ್ನೂ ಒಂದು ಡೇಂಜರ್ ಆಗ್ತಾ ಇದೆ, ಅದು ಇದು 5G ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನೋಡಿ ಹೇಳ್ತೇನೆ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಇನ್ನೂ ನಾವು ಮೊಬೈಲಲ್ಲಿಯೇ ಇರ್ತೇವೆ. ಈವಾಗಲೂ 90% ಜನರು ಖಾಲಿ ಟೈಮಲ್ಲಿ ಯಾರ್ಯಾರಿಗೆ ಫೋನ್ ಮಾಡೋದು ಇಲ್ಲ, ಒಂದು ಕಾರ್ಯಕ್ರಮಗಳಲ್ಲಿ ಹೋಗೋದಿಲ್ಲ, ಹೋದ್ರೂ ಸಹ ಅಲ್ಲಿ ಸಹ ಮೊಬೈಲಲ್ಲಿಯೇ ಕೂತ್ಕೊಳ್ಳೋದು, ಮನೆಯಲ್ಲಿ ಅದರಲ್ಲಿ, ಹೊರಗಡೆ ಸಹ ಅದರಲ್ಲಿ. ಈಗ ಹೊರಗಡೆ ಪ್ರಪಂಚವೇ ಇಲ್ಲ ಮೊಬೈಲ್ ಬಿಟ್ಟರೆ, ಆ ರೀತಿ ಇಲ್ಲ. ಈಗ ಒಂದು ಜನರೊಂದಿಗೆ ಬೆರೆಯುವುದು, ಕುಟುಂಬದವರೊಂದಿಗೆ ಮಾತನಾಡುವುದು ಇದೆಲ್ಲ ಇಲ್ಲ. ಹೊಸದು ಒಂದು ಫಾಸ್ಟಿಂಗ್ ಶುರು ಆಗಿದೆ, ಮೊಬೈಲ್ ಫಾಸ್ಟಿಂಗ್. ಮೊಬೈಲ್ ಇಂದ ಒಂದು ದಿನ ನಾನು ದೂರ ಇರ್ತೇನೆ, ಇದು ಒಂದು ಮೊಬೈಲ್ ಫಾಸ್ಟಿಂಗ್ ಶುರು ಮಾಡಿದ್ದಾರೆ, ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ನಮ್ಮ ಜೀವನದಲ್ಲಿ ಈ ಥರ ಮೊಬೈಲ್ ಸ್ಥಿತಿ ಬರ್ತದೆ. ಇನ್ನು ನೋಡಿ ನೀವು, ಇನ್ನು ಎಲ್ಲ ಕೆಲಸ ನಿಮ್ಮದು ಬ್ರೈನ್ ವರ್ಕ್ ಕಮ್ಮಿ ಆಗ್ತಾ ಹೋಗ್ತದೆ, ಮೈಂಡ್ ತುಂಬ ಫ್ರೆಜೈಲ್ ಆಗ್ತದೆ, ಸೆನ್ಸಿಟಿವ್ ಆಗುತ್ತೆ, ಸಣ್ಣ ಸಣ್ಣ ವಿಷಯದಲ್ಲಿ ಬೇಸರಗಳು ಸಿಟ್ಟು, ಆವಾಗ ಮೆಂಟಲ್ ಖಿನ್ನತೆಗಳು ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಮತ್ತೆ ಬ್ರೈನಿಗೆ ಯಾವ ಥರ ಆಕ್ಷನ್ ಇಲ್ಲ, ಪ್ರಾಣಿಗಳ ಹಾಗೆ ವ್ಯವಸ್ಥೆ ಪರಿಸ್ಥಿತಿ ಬರ್ತದೆ. ಒಂದು ಕಡೆ ಕೂತ್ಕೊಳ್ಳೋದು, ಊಟ ಮಾಡಿ ಪುನಃ ಕೂತ್ಕೊಳ್ಳೋದು, ಅವರದೇ ಲೋಕ. ಇದು ಒಂದು ಈಗ ಗವರ್ಮೆಂಟ್ ಈ ರಾಮ ಮಂದಿರ ಎಲ್ಲ ಮಾಡಿ ಒಳ್ಳೇದೆ, ಅದು ನಮ್ಮ ಧರ್ಮ ಸಂಸ್ಕೃತಿಗೆ ಒಳ್ಳೆ ಕೆಲಸ. ಆದರೆ ಈ ಒಂದು ಯಾವ ದಿಕ್ಕಲ್ಲಿ ನಮ್ಮ ಯುವಕರು ಪ್ರಾಯದವರು ಸಹ ಇಡೀ ಸಮಾಜ ಹೋಗ್ತಾ ಇದೆ, ಯಾಕೆಂದರೆ ಎಲ್ಲರೂ ಹಂಗಿದ್ದಾರಲ್ಲ, ಅದಕ್ಕೆ ಸರಿ ಯಾರು ಮಾಡೋದು, ಅದೊಂದು ಒಂದು ಕರೆ ಇದೆ, ಅದಕ್ಕೊಂದು ಆಂದೋಲನ ನಾವು ಮಾಡಬೇಕು. ಈ ಕಾರ್ಯಕ್ರಮ ಮೂಲಕ ನಾವು ಎಲ್ಲಿದ್ದೇವೆ, ಅಟ್ಲೀಸ್ಟ್ ಸ್ವಲ್ಪ ಗದ್ದೆಯಲ್ಲಿ ಕೆಲಸ ಮಾಡಬೇಕು, ಕೃಷಿ ಮಾಡಬೇಕು, ಸ್ವಲ್ಪ ಮನೆಯಲ್ಲಿ ಅಡಿಗೆ ಕೆಲಸ ಹೆಂಗಸರು ಮಾಡಬೇಕು, ಸ್ವಲ್ಪ ಆಟ ಆಡಬೇಕು, ಏನಾದರೂ ಔಟ್ಡೋರ್ ಗೇಮ್ಸ್ ಆಡಬೇಕು, ಇಲ್ಲಾಂದ್ರೆ ಮನೆಯವರ ಜೊತೆ ಬೇರೆಯವರ ಜೊತೆ ಬೇರೆಯಬೇಕು, ಹೋಗಬೇಕು, ಉತ್ಸವ. ನಮಸ್ತೆ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು? ನೇರವಾಗಿ ವೈದ್ಯರ ಜೊತೆ ಮಾತಾಡಿ ಸರ್. ಇದೇನೋ, ನಮಸ್ಕಾರ ಹೇಳಿ ಸರ್. ಸರ್ ನಮಸ್ತೆ ಡಾಕ್ಟರ್. ಹೇಳಿ ಹೇಳಿ ಅಣ್ಣ, ಹೇಳಿ ಡಾಕ್ಟ್ರೆ. ನಾವು ಎಂತ ಹೇಳ್ತಿದ್ದೇವೆ ಗೊತ್ತಾ ಸರ್, ನಾವು ಮೊದಲೇ ಸಾಂಪ್ರದಾಯಿಕ ಕಾರ್ಯಕ್ರಮ ಇದನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇವೆ. ಕರೆಕ್ಟ್.
ಒಂದನೇದು. ಎರಡನೇದು ಎಂತ ಗೊತ್ತಾ, ಈಗ ನೀರಿನಲ್ಲಿ ಒಂದು ಕೊಲರ ಅಂತ ಹೇಳ್ತಾರೆ, ಒಂದು ಕಾಲರ ಅಂತ ಹೇಳ್ತಾರೆ, ಅದು ಎಂತ ಅಂತ ಗೊತ್ತಾಗುದಿಲ್ಲ. ನೀರಿನಲ್ಲಿಗೆ ಬರುವ ವೈರಸ್ ಸರಿ, ಅದು ಕೊಲರವಲ್ಲ ಕೊಲರವ ಅಂತ ಸರ್ಚ್ ಮಾಡಬೇಕಂತ ನಿಮ್ಮದೊಂದು ಅಭಿಪ್ರಾಯ. ಅದು ಬೇರೆ ಬೇರೆ ಅಂತ ನೀವು ಕೇಳುದಾ? ಹೌದು, ಒಂದು ನಮ್ಗೆ ಎಲ್ಲ ದೊಡ್ಡ ಮೊಬೈಲ್ ಇಟ್ಕೊಂಡು ಗೊತ್ತಿಲ್ಲ, ಒಂದು ಕಡೆಯಲ್ಲಿ ತೋರಿಸ್ತದೆ ಕಾಲರ ಅಂತ, ಮತ್ತೊಂದು ಕಡೆಯಲ್ಲಿ ಕೊಲರ ಅಂತ ತೋರಿಸ್ತದೆ. ಅದಕ್ಕೆ ವೈದ್ಯರು ಉತ್ತರ ಕೊಡಬಹುದು ಹೇಳುವಾಗ. ನಿಜವಾಗಿ ಎತ್ತಿನವರೇ, ಯಾವುದು ವೈರಸ್ ಆಗಲಿ, ಈಗ ಒಂದು ಹೆಸರು ಇದೆ, ನಾಳೆ ಇನ್ನೊಂದು ಹೆಸರು, ನೂರು ಬರಲಿ, ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ದೇಹ ಒಳಗೆ ಕಾಯಿಲೆಯನ್ನು ನಡೆಸುವ ನಿಲ್ಲಿಸುವಂಥದ್ದು ಶಕ್ತಿ ಏನಿದೆ, ವ್ಯಾಧಿ ಪ್ರತಿರೋಧ ಕ್ಷಮತೆ, ಅದನ್ನು ಜಾಸ್ತಿ ಮಾಡಿಕೊಡಬೇಕು. ಅದಕ್ಕೆ ಏನಂತ ಹೇಳಿದರೆ, ಒಮ್ಮೆ ದಿನಕ್ಕೆ ಒಮ್ಮೆ ಇಲ್ಲದೆ ವಾರಕ್ಕೆ ಒಂದಿನ ಅಮೃತ ಬಳ್ಳಿ ಮನೆಯಲ್ಲಿ ನೀವು ನಡೆಸಿ ಇಡಿ. ಸ್ವಲ್ಪ ಅದರದ ಕಾಂಡ ಭಾಗ ಒಂದು ಪೀಸಷ್ಟು, ಅದಕ್ಕೆ ಒಂದು ಮೂರು ಪಾಲೆ ಮಾಡಿ ಗುದ್ದಿ ಬಿಸಿ ಬಿಸಿ ನೀರಲ್ಲಿ ಹಾಕಿ, ಮತ್ತು ಆ ನೀರನ್ನು ಕುಡಿದ್ರೆ, ಒಂದು ಸತಿ ಕುಡಿದ್ರೆ ಸಾಕು, ವಾರಕ್ಕೆ ಒಂದು ದಿನ ಸಹ. ಮತ್ತು ಯಾವ ವೈರಸ್ ಆಗಲಿ ಜಗತ್ತಲ್ಲಿ ನಿಮಗೆ ಬಂದರೂ ಸಹ ವಿದಿನ್ 24 to 48 hours ಬಿಟ್ಟು ಹೋಗೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಈ ಒಂದು ಎಂತ ಗೊತ್ತಾ ಡಾಕ್ಟ್ರೆ, ಹೇಳಿ ಅಣ್ಣ. ನಾವು ಯಾವಾಗ ಫ್ರಿಜ್ ತಿಂತೇವೆ ನಮಗೆ ರೋಗ ಜಾಸ್ತಿ, ಅದು 100% ಖಂಡಿತ, 100% ಕರೆಕ್ಟ್. ಅದಕ್ಕೆ ಏನ್ ಹೇಳ್ತೀರಿ ಡಾಕ್ಟ್ರೆ? ಫ್ರಿಜ್ಜದ ಆಹಾರ ಯಾಕೆ ಬೇಕು? ಯಾಕೆಂದ್ರೆ ನಮ್ಮ ಆಯುರ್ವೇದಕ್ಕಲ್ಲಿ ಮಾತ್ರ ಅಲ್ಲ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಪರಿಯೂಷಿತ ಆಹಾರ ತಿನ್ನಬಾರದು. ಆಕ್ಚುಲಿ ಶಾಸ್ತ್ರ ಹೇಳಿದ ಪ್ರಕಾರ 3 ಗಂಟೆ ಅಡಿಗೆ ಮಾಡಿದ ಮೇಲೆ, 3 ಗಂಟೆ ಇಟ್ಟಿದ ನಂತರದ ಆಹಾರ ಏನಿದೆ ತಾಮಸಿಕ ಆಹಾರ, ಫ್ರೆಶ್ ಆಹಾರ ತಿಂದರೆ ಕಾಯಿಲೆ ಬರುವುದಿಲ್ಲ, ವೈರಸ್ ಬರುವುದೇ ಇಲ್ಲ. ಆದರೆ ಏನು ಮಾಡೋದು? ಅದೇ ನಾನೀಗ ಮಾತಾಡ್ತಾ ಇದ್ದೆ ಯತಿನವರು, ನಿಮ್ಮ ಕರೆ ಮೊದಲು ನಾನು ಮತ್ತೆ ನವೀನ್ ಜಿ. ಈಗ ಈ ಒಂದು ವಿಷಯದಲ್ಲಿ ಯಾಕೆ ಜನರು ಯಾರು ಸಹ ಆಹಾರ ಮತ್ತು ಆರೋಗ್ಯ ಮೇಲೆ ಯಾವುದು ಒಂದು ಸಮಾಜ ಮಾಡಲಿಕ್ಕೆ ವರ್ಕ್ ಆಗ್ತಾ ಇದೆ? ಎಂತ ಗೊತ್ತಾಗಿದೆ ಗೊತ್ತಾ ಡಾಕ್ಟ್ರೆ, ಈಗ ಒಂದು ಬೆರಳಿದ್ರೆ ಸಾಕು, ಸ್ವಚ್ಛ ಹಾಕಿದ್ರೆ ಸಾಕು, ಎಲ್ಲ ಎಲ್ಲ ಮುಗಿದು ಬಿಡ್ತದೆ. ಕರೆಕ್ಟ್. ಒಂದು ಕರೆಂಟ್ ಇದ್ರೆ ಸಾಕು, ಒಂಜಿ ಬಟನ್ ಒತ್ತನೆ ಧನ್ಯವಾದ. ಒಂದೇ ಜೀವನ, ಬಹಳ ಸಣ್ಣ ಜೀವನ, ಹಿಂಗೆ ಹೋಗುದು ಒತ್ತೇ ಆಗುದಿಲ್ಲ, ಮತ್ತೆ ನೋಡಿದ್ರೆ ನಮ್ಮ ಪ್ರಾಯ ಬಂದಿದೆ. ಅದರ ಜೊತೆಗೆ ಒಂದು ಪ್ರಶ್ನೆ, ಬಹುಶಃ ಬಹಳಷ್ಟು ಜನರನ್ನು ಕಾಡ್ತಾ ಇರೋದು, ಇತ್ತೀಚೆಗೆ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಬಹಳ ದೊಡ್ಡ ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ ಡಮ್. ಹೌದು, ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂತ 12-13 ವರ್ಷದ ಮಕ್ಕಳು ಕೇಳಲೇ ಇಲ್ಲ ಇದೆಲ್ಲ. ನಾವು ಕಾರಣ ಅದೇ ಅಲ್ಲ, ಆಹಾರ ಪದ್ಧತಿ ಸರಿ ಇಲ್ಲ, ಫುಡ್ ವೆರಿ ಬಿಗ್ ಪ್ರಾಬ್ಲಮ್ ಇದೆ. ಒಂದು ಫ್ರೆಶ್ ಫುಡ್ ಒಳ್ಳೆ ಮನೆಯಲ್ಲಿ ತಾಯಿ ಮುಂಚೆ ಅಡಿಗೆ ಮಾಡಿ ಮಗುಗೆ ಕೊಟ್ಟ ಮೇಲೆ ಅವರು ಸಂತೃಪ್ತಿಯಾಗ್ತಿತ್ತು, ಈಗ ಅದು ಆ ಫೀಲಿಂಗೇ ಹೋಗಿದೆ. ಅದು ಹಂಗಾಗಿ ಹಾಗೆ ಆಗ್ತಾ ಇದೆ. ಆದರೆ ಏನಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲಿ ಆರೋಗ್ಯ ತುಂಬ ಚೆನ್ನಾಗಿತ್ತು, ಎಲ್ಲ ಮನೆಯಲ್ಲಿ ಯಾವುದು ಕಾಯಿಲೆ ಇರಲಿಲ್ಲ, ಕಾಯಿಲೆಗೆ ಬಿಸ್ನೆಸ್ಸೇ ಇರಲಿಲ್ಲ. ಈವಾಗ ಏನಾಗಿದ್ದು, ಪುನಃ ಒಂದು ವಿಚಿತ್ರವಾಗಿ ಒಂದು ಕೋವಿಡ್ ಟೈಮಲ್ಲಿ ಹೋಟೆಲ್ಸ್ ಬಂದಿತ್ತಲ್ಲ, ಮನೆಯದ ಅಡಿಗೆ ಇತ್ತಲ್ಲ, ಆವಾಗ ಆರೋಗ್ಯ ತುಂಬ ಚೆನ್ನಾಗಿತ್ತು. ಇವಾಗ ಏನಾಗಿತ್ತು, ಪುನಃ ಹೊರಗಡೆ ಊಟ ಮಾಡ್ತಿದ್ದಾರೆ ಎಲ್ಲ. ಎಟ್ ದ ಎಂಡ್ ಆಫ್ ದ ಡೇ ಫೇಟ್ ಹಾಗೆ ಅದೇ. ಸರಿ, ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನೇರವಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ವೈದ್ಯರ ಜೊತೆ ಮಾತಾಡಿ. ಹೇಳಿ ಸರ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಪಲ್ಲೆ ಪಲ್ಲೆ ಡಾಕ್ಟ್ರೆ ಅಲ್ಲೇ ಕೇನೊಂದು ಡಾಕ್ಟ್ರೆ ನಮಸ್ಕಾರ ಮಾಡಿದ್ರೆ ಅದೇ ಅವರೇ ಮತ್ತೆ ನಮಸ್ಕಾರ ಕೊಟ್ಟರು. ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಹೇಳಿ ಸರ್. ಹೇಳಿ ಸರ್, ಕೇಳ್ತಾ ಇದ್ದೀವಿ ಸರ್. ಹೇಳಿ ಸರ್, ಹೇಳಿ. ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕರೆ ಮಾಡುವಾಗ ದಯವಿಟ್ಟು ಗಮನಿಸಿ, ನಿಮ್ಮ ಟಿ ವಿಯ ಧ್ವನಿಯನ್ನು ಸಂಪೂರ್ಣವಾಗಿ ಸ್ತಗ್ಧಗೊಳಿಸಿ ಅಥವಾ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಿ ಮಾತಾಡಿ. ಯಾಕೆಂದರೆ ನೀವು ಮಾತನಾಡೋದು ನಮಗೆ ಸ್ಪಷ್ಟವಾಗಿ ಕೇಳಿಸಿದರೆ ಮಾತ್ರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ವೈದ್ಯರು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ನಿಮ್ಮ ಕರೆಗಳನ್ನು ಮತ್ತೆ ನಿರೀಕ್ಷೆ ಮಾಡುತ್ತೆ. ಈ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದಿನ ಮಾತುಕತೆಯನ್ನು ಮಾಡ್ತಿದ್ದೇವೆ. ಆ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಹೃದಯಾಘಾತಕ್ಕೆ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿರ್ಬೋದು? ಏಕಾಏಕಿ ಆರೋಗ್ಯವಂತರಾಗಿ ಕಾಣಿಸ್ತಾ ಇರ್ತಾರೆ ಅವರು?
ಸಮಸ್ಯೆ ಅಂತ ಹೇಳಿದರೆ ಮೂರು ಕಾರಣ ನೋಡೋದು. ಒಂದು, ನಿದ್ರೆ ಸರಿಯಿಲ್ಲ ಮಕ್ಕಳಿಗೆ. ಸಣ್ಣ ಪ್ರಾಯದಲ್ಲಿ ಈಗ ಹುಟ್ಟಿದ ಕೂಡಲೇ ಒಂದು ಮಗುಗೆ ಒಂದು 16 hours ನಿದ್ರೆ, 24 ಅವನು ಒಂದು 20-21 ಗಂಟೆ ಮಲಗುದೆ. ಅವನು ಹಾಲು ಕುಡಿ ಹುಟ್ಟಿದ ತಕ್ಷಣ ಹಾಲು ಕುಡಿಯೋದು ಮತ್ತೆ ಪುನಃ ಮಲಗೋದು. 2-3 ಹೋದ್ಮೇಲೆ ಮತ್ತೆ ಅವರಿಗೆ ಒಂದು 14-16 ನಿದ್ರೆ ಇರ್ತದೆ. ಸಣ್ಣ ಮಕ್ಕಳಿಗೆ ಒಂದು 12-8 ಅಂತೂ ಸ್ಲೀಪ್ ಬೇಕೇ. ಇವಾಗ ನೀವು ನೋಡಿ ಅವಸ್ಥೆ ನೋಡಿ, ಎಲ್ಲಿ ಯಾರು ಮಕ್ಕಳು ನೋಡಿ ನೀವು 11 ಮೊದಲು ಮಲಗೋರು ಇಷ್ಟು ಇದ್ದಾರೆ ಇಲ್ಲ. ಟೀನೇಜರ್ಸಿಗೆ ನಿದ್ರೆ ಮರೆತು ಬಿಟ್ಟಿದೆ ಅವರು. ಅದರ ಬಗ್ಗೆ ಮತ್ತೆ ಬರ್ತೇನೆ. ಹಲೋ, 2 ಮಲಗೋದು ಅವ್ರ ಇದ್ದಾರೆ ಮಕ್ಕಳು. ಹಲೋ, ನಮಸ್ಕಾರ. ನಮಸ್ತೆ ಸರ್, ಹೇಳಿ. ನೇರವಾಗಿ ವೈದ್ಯರ ಜೊತೆ ಮಾತಾಡಿ. ಲಕ್ಷ್ಮಿ ಅಂತ. ನನಗೆ ತಿಂಗಳಿಗೆ ಮುಟ್ಟ, ಒಮ್ಮೆ ಒಂದು ತಿಂಗಳಿಗೆ ಸರಿ ಆಗುತ್ತೆ, ಒಂದು ತಿಂಗಳು ಕರೆಕ್ಟ್ ಆಗಲ್ಲ. ಎಂತಾಗಿದೆ ಮುಟ್ಟು? ಪೀರಿಯಡ್ಸ್? ಹೇಳಿ ಹೇಳಿ. ಒಂದ್ ತಿಂಗಳು ಜಾಸ್ತಿ ಹೋಗುತ್ತೆ, ಮತ್ತೆ ಹೋಗುದೇ ಇಲ್ಲ. ಸ್ವಲ್ಪ ಸ್ವಲ್ಪ ಇದು, ಮತ್ತೆ ಕಾಲು ಸೊಂಟೆಲ್ಲ ತುಂಬಾ ನೋವು, ಹೊಟ್ಟೆ ಎಲ್ಲ ತುಂಬಾ ನೋವು ಆಗತ್ತೆ. ಅದು ಡಾಕ್ಟರ್ ಹತ್ರ ಹೋಗುವಾಗ ಹೇಳ್ತಾರೆ, ಅದಾಗಿ ಅದು ನಿಮ್ಗೆ ಏಜ್ ಆಯ್ತಲ್ಲ ಅಂತ ಹೇಳ್ತಾರೆ. ಈಗ 60 ಆಯ್ತು ನಿಮ್ಗೆ. 60? ಇಷ್ಟು ಪ್ರಾಯ ಇದು? 60. 60 ಪ್ರಾಯ ಆಗಿದೆ ಅಲ್ಲ. ಹಾಗಾದ್ರೆ ಈಗಲೂ ಮೆನ್ಸ್ಟ್ರುಯಲ್ ಸೈಕಲ್ ನಡೀತಾ ಇದೆ? ಹೌದು. ತುಂಬಾ ನೋವು, ಹೊಟ್ಟೆ ತುಂಬಾ ನೋವು. ಓಕೆ ಅಮ್ಮ, ನೀವು ಏನು ಮಾಡಬೇಕಂತ ಹೇಳಿದರೆ ಇದರ ಇದು ಇದನ್ನು ಭಾಳ ಸುಲಭವಾಗಿ ಸರಿ ಮಾಡಲಿಕ್ಕೆ ಆಗ್ತದೆ. ಏನು ಜಾಸ್ತಿ ಎಫರ್ಟ್ ಬೇಡ. ಒಂದು ಚಂದ್ರಪ್ರಭಾ ವಟಿ ಸಿಗ್ತದೆ. ಒಂದು ಬೆಳಿಗ್ಗೆ ಒಂದು ಸಂಜೆ ಎಲ್ಲ ಕಡೆ ಸಿಗ್ತದೆ, ಎಲ್ಲ ಆಯುರ್ವೇದ ಶಾಪ್ಗಳಲ್ಲಿ ಸಿಗ್ತದೆ. ಮತ್ತೆ ಒಂದು ಭಾವಿತ ಗೋಕ್ಷೂರ. ಭಾವಿತ ಭಾವಿತ ಸಿಗ್ಲಿಲ್ಲ ಆದ್ರೆ ನೀವು ಸಿಗಬಹುದು, ಇಲ್ಲದ್ರೆ ಗೋಕ್ಷರಾದಿ ಗುಗ್ಗುಲು ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಗೋಕ್ಷರಾದಿ ಗುಗ್ಗುಲು ಆಯ್ತಾ? ಒಂದು ಮಾತ್ರ ಬೆಳಿಗ್ಗೆ ಸಂಜೆ ಒಂದು ತಿಂಗಳಮ್ಮ ಕೋರ್ಸ್ ಮಾಡಿ. ಸರಿ ಆಗ್ಲಿಲ್ಲ ಆದ್ರೆ ಮತ್ತೆ ನೀವು ಭಾವಿತ ಗೋಕ್ಷರ ಬೇಕಿದ್ರೆ ನಮ್ಮ ಈ ನಮ್ಮ ಫೋನ್ ನಂಬರ್ಗೆ, ಇದು ನಮ್ಮ ಹೆಲ್ಪ್ ಲೈನ್ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಎಲ್ಲಿ ಸಿಗ್ತದೆ ಅಂತ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡಬಹುದು. ಆಯ್ತಾ? ಬರ್ತದೆ, ಟಿವಿಯಲ್ಲಿ ಬರ್ತದೆ ನೋಡಿ. ಆಯ್ತಾ? ಸಾಮಾನ್ಯವಾಗಿ ಇದು ನೀವು 2 ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಸರಿ ಆಗ್ತದೆ. ಸಿಗುವುದಿಲ್ಲ ಆದ್ರೆ ಅದು ವಿಶೇಷ ಔಷಧಿ ಕೊಡಬೇಕಾಗ್ತದೆ. ಯಾಕೆಂದ್ರೆ ಇದು ಸ್ವಲ್ಪ ವಿಶೇಷವಾದ ವಿಷಯ. ಯಾಕೆಂದ್ರೆ 60-65 ಪ್ರಾಯದಲ್ಲಿ ಸಹ ಮೆನ್ಸ್ಟ್ರುಯಲ್ ಸೈಕಲ್ ನಡೀತಾ ಇದ್ರೆ, ಸೊ ಸ್ಪೆಷಲ್ ಒಂದು ಮೆಡಿಸಿನ್ ಇದೆ ಭಾವಿತ ಗೋಕ್ಷುರ. ಭಾವಿತ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೇವೆ, ಗೋಕ್ಷುರದೆ ಕಷಾಯ ಮಾಡುದು, ಮತ್ತೆ ಗೋಕ್ಷುರದೆ ಫೈನ್ ಪೌಡರ್ ಮಾಡುದು. ಆ ಗೋಕ್ಷುರ ಕಷಾಯವನ್ನು ಗೋಕ್ಷುರ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ಮತ್ತೆ ಡ್ರೈಯರ್ ಅಲ್ಲಿ ಇಟ್ಟು ಬಿಡುದು. ಮತ್ತೆ ಅದರ 7 ಮಾಡ್ತೇವೆ. ಸೊ ಆ ಗೋಕ್ಷುರದ ಅಂಶ, ಮೆಡಿಸಿನ್ ಅಂಶ, ಕಷಾಯದ ಮೆಡಿಸಿನ್ ಆ ಪುಡಿಯಲ್ಲಿ ಇರ್ತದೆ. ಆದ್ರೆ ಅದು ಬ್ರಹ್ಮಾಸ್ತ್ರ. ಅದು ಕೊನೆಗೆ ಅಮ್ಮ, ಫಸ್ಟ್ ನೀವು ಗೋಕ್ಷುರಾದಿ ಗುಗ್ಗುಲು ಮತ್ತೆ ಚಂದ್ರಾವಟಿ ತಗೊಳ್ಳಿ. ಇದರಿಂದ ದೇವರದೇನ ಗುಣ ಆಗ್ತದೆ, ಆಗ್ಲಿದ್ರೆ ಆಮೇಲೆ ನೋಡೋಣ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು 63-62-39-40. ಅಂದಹಾಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ಶುಕ್ರವಾರದಿಂದ, ಅಂದರೆ ಮುಂದಿನ ಶುಕ್ರವಾರದಿಂದ ಈ ಒಂದು ಕಾರ್ಯಕ್ರಮ 8-9 ಬದಲಾಗಿ 5:30-6:30 ಸಂಜೆ 5:30-6:30 ನಡೆಯಲಿಕ್ಕಿದೆ. ನೀವೆಲ್ಲ ಕರೆ ಮಾಡಬೇಕಾದಂತಹ ಸಂಖ್ಯೆ ಅದೇ ಮುಂದುವರಿತದೆ. ಆದರೆ ಸಮಯ ಮಾತ್ರ ಬದಲಾವಣೆ ಇದೆ, ಪ್ರತಿ ಶುಕ್ರವಾರ ಸಂಜೆ 5:30-6:30. ನಮಸ್ಕಾರ. ಹಲೋ, ನಮಸ್ಕಾರಮ್ಮ, ಹೇಳಿ. ನೇರವಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿಮ್ಮ. ನಾವು ಡಾಕ್ಟರ್ ಚಂದ್ರಕಾಂತ. ಡಾಕ್ಟರ್ ಕೇಳ್ತಾ ಇದ್ದೇನೆ ಅಮ್ಮ, ಹೇಳಿ. ಯಾರು ಮಾತಾಡೋದು ಹೇಳಿ? ಭಾರತಿ ಅಂತ, ಬಂಗಳೂರಿಂದ. ನಮಸ್ತೆ ಭಾರತಿ ಅವರು, ಹೇಳಿ. ನಮ್ಗೆ ಶುಗರ್ ಇದೆ. ಶುಗರ್ ಮತ್ತೆ ಅದು ಇವಾಗ ಇಂಗ್ಲಿಷ್ ಮೆಡಿಸನ್ ಮಾಡ್ತಾ ಇತ್ತು. ಇಂಗ್ಲಿಷ್ ಮೆಡಿಸನ್ ಒಟ್ಟಿಗೆ ಆಯುರ್ವೇದಿಕ್ ಮಾಡ್ಬೋದಾ ಅಂತ. ನೋಡಿ ಅಮ್ಮ, ಒಂದು ವಿಷಯ ಹೇಳ ನಾನು. ಒಂದು ನಿಮ್ಮ ಈ ಒಂದು ಕರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಿಮ್ಗೆ ನನಗೆ ಶತಶತ ನಮನ. ನಿಮಗೆ ಸ್ನೇಹಿತರೇ, ಬಾಂಧವರೇ, ಇದು ಒಂದು ಮಾತು ನೆನಪಿಡಿ, ಇಂಗ್ಲಿಷ್ ಮೆಡಿಸಿನ್ ಒಟ್ಟಿಗೆ ಆಯುರ್ವೇದಿಕ್ ಮೆಡಿಸಿನ್ ಎಂದು ಯಾವುದು ಡ್ರಗ್ ಇಂಟರಾಕ್ಷನ್ ಇಲ್ಲ. ಆಯುರ್ವೇದಿಕ್ ಔಷಧಿ ನ್ಯೂಟ್ರಾಸ್ಯೂಟಿಕಲ್ ಕ್ಯಾಟಗರಿಗೆ ಬರುವಂಥದ್ದು, ಅಲೋಪ್ಯಾಥಿಕ್ ಔಷಧಿ ಫಾರ್ಮಾಸ್ಯೂಟಿಕಲ್ಗೆ ಬರುವಂಥದ್ದು. ನ್ಯೂಟ್ರೀಷನ್ ಹೇಗೆ ಆಹಾರ ಇದೆ ಅದೇ ಥರ ಆಯುರ್ವೇದಿಕ ಔಷಧಿ.
ಇಂಗ್ಲಿಷ್ ಮೆಡಿಸಿನ್ ಕೆಮಿಕಲ್ ಮೆಡಿಸಿನ್ ಇದೆ, ಅದಕ್ಕೆ ನಮ್ಮ ಈ ಆಯುರ್ವೇದ ಔಷಧಿ ಆದರೆ ವಿಶೇಷ ಆಹಾರದ ಅಂಶ. ನವೀನ್ ಜಿ, ಇದು ತಗೊಂಡ್ರೆ ಇಂಗ್ಲಿಷ್ ಮೆಡಿಸಿನ್ ಏನು ಸೈಡ್ ಇಫೆಕ್ಟ್ಸ್ ಇದೆ ಅದು ಕಮ್ಮಿ ಆಗ್ತದೆ. ಆದರೆ ಯಾವ ಥರ ಡ್ರಗ್ ಇಂಟರಾಕ್ಷನ್ ಆದರೆ ಒಟ್ಟಿಗೆ ತಗೊಂಡ್ರೆ ಏನಾದರೂ ಕೆಟ್ಟ ಆಗ್ತದೆ ಆಗುವುದಿಲ್ಲ. ಒಂದು, ಎರಡನೇ, ಮೊದಲೇ ಒಂದು ಶುಗರ್ ಕಡಿಮೆ ಕಂಟ್ರೋಲ್ ಇರ್ತದೆ ಇಂಗ್ಲಿಷ್ ಮೆಡಿಸಿನಿಂದ, ಮತ್ತೆ ಆಯುರ್ವೇದ ತಗೊಂಡ್ರೆ ಇನ್ನೂ ಕಡಿಮೆ ಆಗಿ ಡೌನ್ ಆದರೆ ಏನಾಗ್ತದೆ ಅಂತ ಒಂದು ಭಯ ಸಾಧ್ಯವೇ ಇಲ್ಲ. ನಮ್ಮ ಆಯುರ್ವೇದಿಕ್ ಔಷಧದಿಂದ ಯಾವುದು ನೋಡಿ, ಎಲೋಪ್ಯಾಥಿಕ್ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಏನು ಫಾರ್ಮ್ ಆಗ್ತಾ ಇಲ್ಲ ಇನ್ಸುಲಿನ್, ಅದು ಹೊರಗಿಂದ ತಗೊಳ್ಳೋದು. ನಾವು ಏನು ಮಾಡ್ತೇವೆ, ನಿಮ್ಮ ಏನು ಫ್ಯಾಕ್ಟ್ರಿ ಇದೆಯಲ್ಲ ಇನ್ಸುಲಿನ್ ಪ್ರೊಡಕ್ಷನ್, ಅದು ಫ್ಯಾಕ್ಟ್ರಿ ಪೆನ್ಕ್ರಿಯಾದಲ್ಲಿ ಬೀಟಾ ಸೆಲ್ಸ್ ನಿಮ್ಮ ಇಡೀ ದೇಹವನ್ನು ಗಟ್ಟಿ ಮಾಡುವಾಗ ಪೆನ್ಕ್ರಿಯಾ ಅಸಗಟ್ಟಿ ಆಗ್ತದೆ ಅಷ್ಟೇ, ಆಯ್ತಾ? ಆವಾಗ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಸಮಯ ನಂತರ, ಅದು ಸಹ ಒಮ್ಮೆಗೆ ಏನಾಗುವುದಿಲ್ಲ, ಅದು ಸಹ 3 ತಿಂಗಳಲ್ಲಿ ಕ್ರಮೇಣ ನೀವೇ ಹೇಳ್ತೀರಿ, ಓ ನಮಗೆ ಈಗ ಆಗತ್ತೆ ಇಲ್ಲ, ಡಾಕ್ಟರ್ ಹೇಳ್ತಾರೆ ನಿಮ್ದು ಈಗ ಶುಗರ್ ಕರೆಕ್ಟ್ ಇದೆ, ನೀವು ಮತ್ತೆ ನೀವೇ ನಿಮ್ಮಷ್ಟಕ್ಕೆ ಅರ್ಧ ಮಾಡಬಹುದು. ಆದರೆ ಒಂದು ಮಾತು ನೆನಪಿಡಿ, 45 ಮಿನಿಟ್ಸ್ ಬೆಳಿಗ್ಗೆ ಮತ್ತೆ 45 ಮಿನಿಟ್ಸ್ ಸಂಜೆ ಯಾರು ವಾಕ್ ಮಾಡ್ತಾರೆ ಅವರಿಗೆ ಏನು ಮೆಡಿಸಿನ್ ಇಲ್ಲ ದಿವಸ ಡಯಾಬಿಟಿಸ್ ಸರಿ ಆಗ್ತದೆ. ನೀವು ನಡಿಬೇಕು ಅಮ್ಮ. ಎಲ್ಲ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಬ್ಲಡ್ ಶುಗರ್ ಡಯಾಬಿಟಿಸ್ ಮೆಲಿಟಸ್ ಇಸ್ ನಾಟ್ ಎ ಡಿಸೀಸ್, ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್, ನಿಮ್ಮ ಜೀವನ ಶೈಲಿಯದ ಸಮಸ್ಯೆ. ನೀವು 45 ನಿಮಿಷ ಬೆಳಿಗ್ಗೆ ಮತ್ತು ಸಂಜೆ ನಡಿಬೇಕು. ಒಮ್ಮೆಗೆ ಭಾರ್ಜರಿ ಸಾರಿ ಊಟ ಮಾಡಬಾರದು, ಸ್ವಲ್ಪ ಸ್ವಲ್ಪ 3-4-5 ಸತಿ ತಗೊಳ್ಳಿ, ಆಯ್ತಾ? ಒಮ್ಮೆಗೆ ತಿನ್ಬೇಡಿ. ಮತ್ತೆ ನಾನು ನಮ್ಮ ಟಿವಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಹೇಳಮ್ಮ. ಯಾಕೆಂತಂದ್ರೆ ಸರ್, ಹಣ ಕೊಟ್ಟು ಡಾಕ್ಟರ್ ಹತ್ರ ಹೋದ್ರು ಈ ತರ ಸೊಲ್ಯೂಷನ್ ಕೊಡುದಿಲ್ಲ. ಡಾಕ್ಟರ್ ಅಷ್ಟು ಇದು ಕೊಡ್ತಾರೆ ಸರ್. ಖಂಡಿತ, ಅದೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಇದು, ರೋಗಿಗಳಿಗೆ ಧೈರ್ಯ ಕೊಡಬೇಕು. ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ಒಂದು ವಿಷಯ ಹೇಳ್ತೇನೆ, ನಿಮ್ಮ ಮಾತಿಗೆ ಕೆಲವೊಂದು ಪಾಯಿಂಟ್ ಆಡ್ ಮಾಡ್ತೇನೆ. 1 ತಿಂಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ವ್ಯಸ್ತತೆ ಇತ್ತು. ಸ್ನೇಹಿತರೆ, ಇದು ಒಂದು ಯಜ್ಞ. ಯಜ್ಞದಲ್ಲಿ ನಾವು ನಮ್ಮ ಎನರ್ಜಿ, ನಮ್ಮ ಒಳಗೆ ಎನರ್ಜಿವನ್ನು ಕೊಟ್ಟು ಇಡೀ ಸಮಾಜಕ್ಕೆ ಕೊಡೋದು. ಋಷಿಗಳು, ಇದು ನಮ್ದಲ್ಲ, ಇದು ಋಷಿಗಳು ಬರೆದಿದೆ, ಇದು ಶಾಸ್ತ್ರ. ಹೇಗೆ ಪಿತೃರಣ, ಮಾತೃರಣ ಇದೆ ತಾಯಿದು, ಪಿತೃರಣ ತಂದೆದು ರಣ ಇದೆ, ಅದೇ ತರ ಋಷಿ ರಣ ಇದೆ ಸಮಾಜಕ್ಕೆ. ಕುಂದಾಪುರದಲ್ಲಿ ಒಂದು ಆಯುಷಾ ಹಾಸ್ಪಿಟಲ್ ಇದೆ ಸರ್, ಅಲ್ಲಿ ಹೋಗಿ ತೋರಿಸಿ ಇವಾಗ ಇಂಗ್ಲಿಷ್ ಮೆಡಿಸನ್ ಅದರೊಟ್ಟಿಗೆ ಮಾಡಬಹುದು ಅಕ್ಕ, ಯಾಕೆ ಮಾಡಬಾರ್ದು? ನಿಮ್ಗೆ ಆಯುರ್ವೇದಿಕ್ ಔಷಧಿ ನ್ಯೂಟ್ರಾಸ್ಯೂಟಿಕ್ ಕ್ಯಾಟಗರಿ ಇದು, ಎಲೋಪ್ಯಾಥಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡೋದು ನಾನು. ಮತ್ತೆ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಆಹಾರವೇ ನಮ್ಮ ಔಷಧಿ. ನೋಡಿ, ಈಗ ನೀವು ಏನು ಸಸ್ಯ ತಿಂತೀರಿ, ಸಸ್ಯ ಆಹಾರ ರೂಪದಲ್ಲಿ ತಿಂತೀರಿ, ಸಸ್ಯವೇ ನಮ್ಮ ಆಯುರ್ವೇದದ ಔಷಧಿ, ಆಯ್ತಾ? ಆದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಒಳ್ಳೆ ಒಂದು ಗುಣಗಳದ ಆಹಾರ ಔಷಧಿ ರೂಪದಲ್ಲಿ. ಹಾಗಾದರೆ ನೀವು ಇಂಗ್ಲೀಷ್ ಮೆಡಿಸಿನ್ ಒಟ್ಟಿಗೆ ತಗೊಳ್ಳುವಾಗ ಆಹಾರ ಬಿಟ್ಬಿಡ್ತೀರಾ? ಆಹಾರ ಒಟ್ಟಿಗೆ ಏನು ಡ್ರಗ್ ಇಂಟ್ರಾಕ್ಷನ್ ಉಂಟ? ಇಲ್ಲಲ್ಲ. ಅದಕ್ಕೆ ಆಯುರ್ವೇದಿಕ್ ಔಷಧಿ ಒಟ್ಟಿಗೆ ಸಹ ಇಲ್ಲ. ನೀವು ಆರಾಮವಾಗಿ ತಗೊಳ್ಳಿ, ಚಿಂತೆ ಇಲ್ಲ, ಧೈರ್ಯವಾಗಿ ತಗೊಳ್ಳಿ, ನೀವು ಏನು ತೊಂದರೆ ಆಗೋದಿಲ್ಲ. ಆದರೆ ಒಂದು ನೆನಪಿಡಿ, ಔಷಧಿ ಟ್ಯಾಬ್ಲೆಟ್ ಮಾತ್ರ ಅಲ್ಲ, ಇದು ಲೈಫ್ ಸ್ಟೈಲ್ ಡಿಸಾರ್ಡರ್. ನೀವು ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಸಂಜೆ 45 ನಿಮಿಷ ನಡಿಬೇಕು. ಮತ್ತೆ ಆಹಾರ ಒಮ್ಮೆಗೆ ಜಾಸ್ತಿ ತಿನ್ನಬಾರದು, ಸ್ವಲ್ಪ ಸ್ವಲ್ಪ ತಿನ್ನಿ. ಒಮ್ಮೆಗೆ ಜಾಸ್ತಿ ಗ್ಲೂಕೋಸ್ ನಿಮ್ಮ ಬಾಡಿಗೆ ಸಿಗಬಾರದು, ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಇದ್ದದ್ದ ಇನ್ಸುಲಿನ್ ಸಿಕ್ರೀಷನ್ ಇಂದ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಬಾಡಿಗೆ ಪ್ರೆಷರ್ ಕೊಡಬೇಡಿ, ಆರಾಮಾರಾಮ್ ಕೆಲಸ ಮಾಡಿ. ಜಾಸ್ತಿ ವಿವೇಚನೆ ಬೇಡ, ಶೋಚ ಮಾಡಬಾರದು, ಓವರ್ ಥಿಂಕಿಂಗ್ ಬೇಡ. ವರ್ಕ್ ಮಾಡಿ, ಥಿಂಕ್ ಕಡಿಮೆ ಮಾಡಿ, ನಾನು ಗ್ಯಾರಂಟಿ ಹೇಳ್ತೇನೆ. ಮತ್ತೆ ಸ್ವಲ್ಪ ಆಯುರ್ವೇದಿಕ್ ಔಷಧಿಯದ ಸಹಾಯ ತಗೊಳ್ಳಿ. 3 ತಿಂಗಳ ನಂತರ ನಿಮ್ಮದೇ ಇಂಗ್ಲಿಷ್ ಮೆಡಿಸಿನ್ ಕಡಿಮೆ ಮಾಡ್ತಾ ಹೋಗುವಂತದ್ದು ಗ್ಯಾರಂಟಿ ಪರಿಸ್ಥಿತಿ ಬಂದೇ ಬರ್ತದೆ, ಆಯ್ತಾ? 250 ಇದೆ ಸರ್ ನನ್ ಶುಗರ್ ಇವಾಗ. ಎಷ್ಟು ಇದೆ? 250. ಏನ್ ತೊಂದರೆ ಇಲ್ಲಪ್ಪ. ಏನಕ್ಕೆ ಏನು ಪ್ರಾಬ್ಲಮ್ ಇಲ್ಲ, 100 150 ಏನು ಪ್ರಾಬ್ಲಮ್ ಇಲ್ಲ.
ಹಾಗಾದ್ರೆ ನೀವು ಬಾರ್ಡರ್ ಲೈನ್ ಅಲ್ಲಿ ಇದ್ದೀರಿ ಅಂತ ಲೆಕ್ಕ ನಿಮಗೆ ಇದ್ರಿಂದವೇ ಗುಣ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ. ಹಾ, ಒಂದ್ ನಿಮಿಷ ಅಮ್ಮ, ನೀವು ಈ ಇಂಗ್ಲಿಷ್ ಮೆಡಿಸಿನ್ ತಕೊಂಡಿದ ನಂತರ 140-150 ಇದೆಯಾ? ಇನ್ನೂ ಸ್ಟಾರ್ಟ್ ಮಾಡ್ಲಿಲ್ಲ ಸರ್, ನಾನು ಇವಾಗ ಮಾಡ್ಬೇಕಂತ ಆಯುಷ್ಮಾನ್ ಕುಂದಾಪುರದಲ್ಲಿ ತೋರಿಸುವ ಅಂತ ನೋಡ್ತಾ ಇದ್ದೆ ಸರ್. ನಾನು ಇವಾಗ ತಗೊಳ್ಳೋದು ಗೌರ್ಮೆಂಟ್ ಇಂದ, ಇವಾಗ ಮತ್ತೆ ಆಯುಷ್ ಕುಂದಾಪುರ ಆಯುಷ್ ಹಾಸ್ಪಿಟಲ್ ಇಂದ ತಗೊಳ್ಳುವ ಅಂತ ನೋಡ್ತಾ ಇದ್ದೆ ಸರ್. ಡಾಕ್ಟರ್ ಹತ್ರ ಮಾತಾಡಿ ಬಂದಿದ್ದೆ ನಾನು. ತಗೊಳ್ಳಿ, ಆಯುರ್ವೇದಿಕ್ ಔಷಧಿ ಅಲ್ಲ? ಹೌದು. ಹಾ, ತಗೊಳ್ಳಿ ಅಮ್ಮ, ಒಳ್ಳೆ ಆಗ್ತದೆ, ಏನ್ ತೊಂದರೆ ಇಲ್ಲ. ಆಯ್ತಾ? ಸರಿ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ಇವತ್ತು ಸ್ವಲ್ಪ ಕಾರ್ಯಕ್ರಮವನ್ನು ಮುಂಚಿತವಾಗಿ ಮುಗಿಸ್ತಾ ಇದ್ದೇವೆ, ಹಾಗಾಗಿ ಕೆಲವು ನಿಮಿಷಗಳು ಮಾತ್ರ ಇದೆ. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಯಲ್ಲಿ ಬರ್ತಾ ಇದೆ 63-62-39-10. ನಡೆಯುವುದು ಅತ್ಯುತ್ತಮವಾದಂಥ ಒಂದು ವ್ಯಾಯಾಮ. ನಡೆಯುವಂಥದ್ದು ನೋಡಿ, ಈಗ ಮಕ್ಕಳ ವಿಷಯ ನೀವು ಕೇಳಿದಿರಲ್ಲ ಅವಾಗ, ಯಾಕೆ ಮಕ್ಕಳಿಗೆ ಈ ಸೇಮ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಉಂಟು? ನೀವು ಟೀನ್ ಏಜ್ ಮಕ್ಕಳ ನೋಡಿ, ಟೀನೇಜರ್ಸ್, ನಾನು ಆಶ್ಚರ್ಯ ಆಗ್ತದೆ. 20 ಒಳಗಿರೋರು, 25 ಇರೋರು 12 ಗಂಟೆ ಬಿಟ್ಟುಬಿಡಿ, ನೀವು 1-2 ಗಂಟೆ ಮೊದಲು ಮಲಗುವುದೇ ಇಲ್ಲ. ಇದು ಏನಿದು ಆ್ಯಕ್ಚುಲಿ? ಬೆಳಿಗ್ಗೆ ಏಳುವುದಿಲ್ಲ, ಸೂರ್ಯೋದಯ ನಂತರ 10 ಗಂಟೆಗೆ ಕೆಲವೊಮ್ಮೆ ಏಳುವುದು 11 ಗಂಟೆಗೆ. ಆವಾಗ ಬಾಡಿ ಒಂದು ಪಾರ್ಟ್ ಆಫ್ ನೇಚರ್ ಇದೆ. ಹೇಗೆ ಈ ಜಗತ್ತಲ್ಲಿ ಸೂರ್ಯ ಇದೆ, ನಮ್ಮ ಬಾಡಿಯಲ್ಲಿ ಸಹ ಇದು ಯತ್ ಪಿಂಡೆ ತತ್ ಬ್ರಹ್ಮಾಂಡೆ, ಟೋಟಲ್ ಡ್ಯಾಮೇಜ್. ಆವಾಗ ನೇಚರ್ ಹೇಳೋದು ಯು ಆರ್ ಔಟ್ ಆಫ್ ಟ್ರ್ಯಾಕ್. ಮೊದಲೆಲ್ಲ ನಮ್ಮ ಹಿರಿಯರು ಸೂರ್ಯ ಮುಳಿದ ತಕ್ಷಣ ಊಟ ಮಾಡಿ ಮಲಗ್ತಾ ಇದ್ರು, ಸೂರ್ಯ ಮೂಡದಕ್ಕಿಂತ ಮೊದಲು ಹೇಳ್ತಾ ಇದ್ರು. ಇವತ್ತು ಸಹ ಹಳ್ಳಿಯಲ್ಲಿ ನೋಡಿ ನೀವು, 7-8 ಗಂಟೆಗೆ ಮನೆ ಒಳಗೆ ಎಲ್ಲರೂ, ಪೇಟೆಯಲ್ಲಿ ಎಂತಾಗಿದೆ 8 ಗಂಟೆಗೆ ಹೊರಗೆ ಬರ್ತಾರೆ ಇವರೆಲ್ಲ. ಖಂಡಿತ. ಹೌದು. ನಮಸ್ಕಾರ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನೇರವಾಗಿ ಮಾತಾಡಿ ಸರ್, ವೈದ್ಯರ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಹೇಳಿ. ನಮ್ಮ ಹೆಸರು ರಾಘುಜಿ ಅಂತ ಸರ್. ರಾಹುಲ್ ಅಲ್ಲ, ರಾಘು. ರಾಘುಜಿ, ರಾಘು ಅವ್ರೆ. ನಮಸ್ಕಾರ ರಾಘು ಅವ್ರೆ, ಹೇಳಿ. ನಾವು ಸಾಸನ ಸರ್. ನನಗೆ ಬೆನ್ನು ನೋವು ಸರ್, ತುಂಬಾ ಪಂಚಕರ್ಮ ಮತ್ತು ಹೋಮಿಯೋಪತಿ ಆಯುರ್ವೇದಿಕ್ ಎಲ್ಲದೂ ಮಾಡಿದೀವಿ ಸರ್. ನಾವು ಪಂಚಕರ್ಮದಲ್ಲಿ 1-34 ಸೌಲಭ್ಯ ಹಾಕಿದೀವಿ, ಅದರಿಂದ ನಮ್ಗೆ ಏನು ಉಪಯೋಗ ಆಗ್ಲಿಲ್ಲ. ಆಮೇಲೆ ಸಿಟಿ ಮಂಗಳೂರಲ್ಲಿ ಸಿಟಿ ಇದ್ರು, ಸಿಟಿ ಹಾಸ್ಪಿಟಲ್ ಅಲ್ಲೂ ಮಾಡಿದೆ, ಅದು ನಮ್ಗೆ ಏನಾಗ್ಲಿಲ್ಲ, ಅದು ಗುಣ ಆಗ್ಲಿಲ್ಲ. ತೀರ್ಥಹಳ್ಳಿ ಕೋಣಂದೂರು ಅಲ್ಲಿಗೂ ಹೋದಿನಿ, ಅದು ಏನ ಸರಿ ಆಗ್ಲಿಲ್ಲ. ಚಿತ್ರದುರ್ಗ ಯೋಗವನ ಬೆಟ್ಟ ಅಲ್ಲೂ ಇದು ಮಾಡಿದೆ ಸರ್, ಏನು ಗುಣ ಆಗ್ಲಿಲ್ಲ. ಆಮೇಲೆ ಅಲ್ಲಿ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಸರ್. ಹಲೋ, ಸಂಧಿವಾತ ಅಂತ ರಿಪೋರ್ಟ್ ಬಂತು ಸರ್. ಸಂಧಿವಾತ, ಸಂಧಿವಾತ ರಿಪೋರ್ಟ್ ಬಂತು. ಮತ್ತೆ ಹೇಳಿ, ಮತ್ತೆ ಮತ್ತೆ ಏನಾಯ್ತಂತ? ಸಂಧಿವಾತ ಅಂತ ವರದಿ ಬಂತು. ಆಮೇಲೆ ರಘು ಅವರೇ, ನೀವು ಸ್ವಲ್ಪ ನಿಮ್ಮ ಮೊಬೈಲ್ ತಗೊಂಡು ಆಚೆ ಈಚೆ ಹೋಗಿ, ಯಾವ ಸ್ವಲ್ಪ ಸ್ಥಾನ ಬದಲಾವಣೆ ಮಾಡಿ, ನಿಮ್ ವಾಯ್ಸ್ ಕೇಳ್ತದೆ, ಸಿಗ್ನಲ್ ಸರಿ ಇಲ್ಲ ಎಲ್ಲ ಅಲ್ಲಿ. ಈಗ ಕೇಳ್ತಾ ಇದೆ, ಹೇಳಿ. ನ್ಯೂ ಮೆಡಿಕಲ್ ಅವರು, ಅವರು ಸರ್ ಹೇಳಿದ್ರು ನೀವು ಇಂಗ್ಲಿಷ್ ಮೆಡಿಸಿನ್ ಮಾಡೋದಾದ್ರೆ ವಾರಕ್ಕೆ 1 ಮಾತ್ರೆ ತಗೋಬೇಕು, ಮತ್ತೆ 1-2 ತಿಂಗಳು ಮಾತ್ರೆ ಕೊಡ್ತೀವಿ, 1-2,000-3,000 ರೂಪಾಯಿ ಆಗುತ್ತದೆ. ಅದು ನೀವು ವಾರಕ್ಕೆ 1 ಮಾತ್ರೆ ತಗೊಂಡ್ರು ಕೂಡ ನಿಮ್ಗೆ ಅದು ಗುಣ ಆಗುವುದಿಲ್ಲ, ಅದು ನೀವು ವರ್ಷಡಿ ನಿಮ್ಮ ಜೀವನ ಪರ್ಯಂತ ನೀವು ಅದು ಮಾತು ತಗೊಳ್ತಾ ಇರಬೇಕು. ಆಮೇಲೆ ನೀವು ವಾರಕ್ಕೆ 1 ತಿಂಗಳಿಗೊಂದ್ಸಲ ಕಿಡ್ನಿ ಅಥವಾ ಲಿವರ್ ನೀವು ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ನಮ್ಗ ಅವರು ಇಷ್ಟು ಹೆದರ್ಸಿ ಬಿಟ್ರು ಅಂತ ಹೇಳಿದ್ರಿತ್ತಲ್ಲ, ನಾವು ಹೆದರಿ ಹೋಗಿದ್ವಿ ಸರ್. ನಮ್ಗೆ ನಾವು ಹೋಗೋದು ಫಿಶಿಂಗ್ ಸರ್, ನಾವು ಮೀನ್ ಹಿಡಿಯೋರು ನಾವು ನಮ್ಮ ಕಸ್ಬು. ಅಲ್ಲ, ಈ ಹಿಂದೆ ಕರೆ ಮಾಡಿದ ಒಬ್ರು ಹೇಳಿದ್ರು, ಅಮ್ಮ ಈ ವೈದ್ಯರು ಧೈರ್ಯವನ್ನು ತುಂಬುತ್ತಾರೆ, ನಮ್ಮ ಉದ್ದೇಶನೇ ಅದೇ, ರೋಗಿಗಳನ್ನು ಹೆದರಿಸುವುದು. ನೋಡಿ ರಘು ಅವರೇ, ಒಂದು ಕಾಯಿಲೆ ಮತ್ತೆ ಇನ್ನೊಂದು ಕಾಯಿಲೆ ಅದು ಹೆದರಿಕು. ಸ್ನೇಹಿತರು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ರಘು ಅವರು ಒಂದು ಕೇಸ್ ಸ್ಟಡಿ, ಹಾಗೆ ದೇವರು ನಮಗೆ ಕೊಡೋದು, ಇದು ಒಂದು ಎಕ್ಸಾಂಪಲ್, ಎಲ್ಲರಿಗೂ ಇದು ಯೂಸ್ ಆಗುವಂಥದ್ದು ವಿಷಯ.
ಫಿಯರ್ ಮತ್ತೆ ಕಾಯಿಲೆ ಮತ್ತೆ ಕಾಯಿಲೆದು ಹೆದ್ರಿಕು, ಡಿಸೀಸ್ ಆ್ಯಂಡ್ ದ ಫಿಯರ್ ಆಫ್ ಡಿಸೀಸ್, ಇದು ಎರಡು ಬೇರೆ ಬೇರೆ ವಿಷಯಗಳು. ಎರಡರಲ್ಲಿ ಕಾಯಿಲೆಗಿಂತ ಜಾಸ್ತಿ ಕತ್ತರನ್ನ ಹಾಕಿದೆ ಹೆದರಿಕೆ, ಹೆದರಿಕೆ ಕಾಯಿಲೆದು. ಒಂದು ಮಾತು ಹೇಳ್ತೇನೆ ನಿಮಗೆ, ನಿಮಗೆ ಬೆನ್ನು ಉಂಟಲ್ಲ, ನೀವು ತುಂಬಕ್ಕಳೆ ಹೋಗಿ ಬಂದಿದ್ದೀರಲ್ಲ, ಈಗ ಈ ಲಿಸ್ಟಲ್ಲಿ ನನ್ನ ಹೆಸರು ಬರುವುದಿಲ್ಲ. ಇವತ್ತು ನಿಮಗೆ ಆನ್ ರೆಕಾರ್ಡ್ ಹೇಳ್ತಾ ಇದ್ದೇನೆ, ನೀವು ಪೆನ್ ಪೇಪರ್ ಇದ್ರೆ ನಿಮ್ಮ ಹತ್ರ ಬರೀರಿ ನೀವು, ಆಯ್ತಾ? ಆದರೆ ನಿಮ್ಮ ಹತ್ರ ಕೆಲವು ವಿಷಯ ನಾನು ಕೇಳಲಿಕ್ಕೆ ಇದ್ದೇನೆ, ಹೇಳ್ತೀರಾ? ತುಂಬ ಕೈ ಕಾಲು ತುಂಬ ತಂಪಾಗ್ತದ, ತುಂಬ ಕೋಲ್ಡ್ ಕೋಲ್ಡ್ ಇರ್ತದೆ ಕಾಲು ಮತ್ತೆ ಕೈ? ಇಲ್ಲ ಸರ್, ಸ್ವಲ್ಪ ಜಾಸ್ತಿ ಇಲ್ಲ. ಹಾ, ಕೆಲವೊಮ್ಮೆ ಹೇಳಿ ಹೇಳಿ. ಹಾ ನನ್ಗೆ ಸರ್, ನಾನೊಂದು ಹೇಳ್ತೀನಿ ಸರ್, ನನ್ನ ದೇಹದಲ್ಲಿ ಆಗೋದು ನೋವು ನಾನು ನಿಮ್ಗೆ ಹೇಳ್ತೀನಿ. ಮಲಗುವಾಗ ಬೆನ್ನಿನ ಈ ಎದೆ ಹತ್ರ ಸ್ವಲ್ಪ ನೋವುತ್ತದೆ, ಎದೆಯ ಹೃದಯ ಇರುತ್ತದಲ್ಲ ಅದರ ಕೆಳಗಡೆ ನೋವು ಶುರು ಆಗ್ತದೆ. ಮತ್ತೆ ಅಂಗತ್ ಮಲಗೋಕ್ ಆಗುದಿಲ್ಲ ಸರ್. ನಾನು ತುಂಬಾ ಒಂದು ಹತ್ತು ವರ್ಷದವರೆಗೆ ನಾನು ಕುರ್ಚಿ ಮೇಲೆ ಮಲಗುತ್ತಿದ್ದೆ, ನಾನು ನೆಲದಲ್ಲಿ ಮಲಗೇ ಆಗುದಿಲ್ಲ. ಎರಡು ಕುರ್ಚಿ ಇಟ್ಟು ಮಲಗ್ತಿದ್ದೆ ಸರ್, ಒಂದು ಕುರ್ಚಿ ಕಾಲಿಗೆ ಇನ್ನೊಂದು ಕುರ್ಚಿ ತಲೆ ಬೆನ್ನಲ್ಲಿ ಇಟ್ಟು ಮಲಗ್ತಿದ್ದೆ. ನೆಲದಲ್ಲಿ ಮಲಗೇ ಆಗುದಿಲ್ಲ, ಬೆನ್ನು ಸತ್ತು ಮಲಗಿಲ್ಲ. ಅಷ್ಟು ನೋವು, ವಿಪರೀತ ನೋವು ಗೊತ್ತಿತ್ತು ಸರ್. ಸರಿ, ಕೆಳಭಾಗದಲ್ಲಿ ನೋವುತ್ತದೆ ಸರ್. ಮತ್ತೆ ಬ್ಯಾಕ್ ಸೈಡ್, ಬ್ಯಾಕ್ ಸೈಡ್ ಕೆಳಗೆ, ಬ್ಯಾಕ್ ಸೈಡ್ ಬಲ ಇದ ಎಡಬದಿ ಬ್ಯಾಕ್ ಸೈಡ್ ಉಂಟಲ್ಲ ಸರ್, ನಾವು ತಿಕ್ಕ ಅದೇ ಬೆಂಗಳೂರು ಭಾಷೆಯಲ್ಲಿ ತಿಕ್ಕ ತಿಕ್ಕ ಅಂತಾರಲ್ಲ, ನಮ್ಮ ಭಾಷೆಯಲ್ಲಿ ಅದ್ರ ಪುಕ್ಕೆ ಅಂತೀರಿ, ಅದ್ರ ಕೆಳಗಡೆ ನೋವುತ್ತದೆ ಸರ್ ನನಗೆ. ಸರಿ, ಈಗ ನಾನು ನಿಮ್ಗೆ ಕೆಲವು ಪ್ರಶ್ನೆ ಕೇಳಬಹುದಾ? ನಿಮ್ಮ ನೋವು ಗೊತ್ತಾಯ್ತು ನನಗೆ, ವಿಷಯ ಗೊತ್ತಾಯ್ತು. ಕೆಲವೊಮ್ಮೆ ಕಂಪ್ ಬರ್ತದೆ ಟ್ರೇಮರ್ ಕೈಯಲ್ಲಿ ಮತ್ತೆ ಕಾಲಲ್ಲಿ, ಕೆಲವೊಮ್ಮೆ ನಡುಕ ನಡುಕ ಸರ್, ನಡುಕ ಬರ್ತದೆ ಸರ್, ಶೇಕ್ ಆಗ್ತದೆ. ಶೇಕ್ ಆಗ್ತದೆ, ನೀವು ಹೇಳಲಿಲ್ಲ ನಮ್ಗೆ. ಕೆಲವೊಮ್ಮೆ ಪಾದದಲ್ಲಿ ಉರಿ ಬಂದಾಗ ಆಗ್ತದೆ, ಕೆಲವೊಮ್ಮೆ ತುಂಬಾ ತಂಪಾಗ್ತದೆ, ಹೌದಾ? ಉರಿ ಬರೋದಿಲ್ಲ ಸರ್, ಉರಿ ಬರುತ್ತೆ ಒಂಥರ, ಇದು ಏನು ಏನು ಆಗ್ದಂಗ ಆಗ್ತದೆ, ಅದು ಏನಂತ ಹೇಳ್ಕೋಬಹುದಿಲ್ಲ ಸರ್. ಜೆಕ್ಟ್ ಅಂತ ಹೇಳ್ತಾರೆ ಒಂಥರ, ಗೊತ್ತಾಯ್ತು ಗೊತ್ತಾಯ್ತು. ಸಿಕ್ಕಪಟ್ಟಿ ಜೆಕ್ಟ್ ಸರ್. ನಿಮ್ಮ ಸಮಸ್ಯೆ ಒಂದು ಸಿಕ್ಕಿದೆ ಈಗ ಪಾಯಿಂಟ್. ಇದು ಏನು ಗೊತ್ತುಂಟ, ಇದು ವಿಪರೀತ ವಾತವೃದ್ಧಿ ಕೇಸ್. ಸ್ನೇಹಿತರೆ, ಯಾರಿಗೂ ಸಹ ದೇಹದಲ್ಲಿ ಸ್ಟಿಫ್ನೆಸ್ ಇದೆ, ಅವರಿಗೆ ಇಡೀ ಬಾಡಿಯಲ್ಲಿ ಸ್ಟಿಫ್ನೆಸ್, ಸ್ತಂಭ, ಮತ್ತೆ ನೋವು, ಮತ್ತೆ ಸ್ವಲ್ಪ ಕಂಪ್, ಮತ್ತೆ ಪಾದ ಮತ್ತೆ ಕೈಯಲ್ಲಿ ಕೆಲವೊಮ್ಮೆ ತುಂಬ ಚಳಿ ಬಂದಾಗೆ ಆಗ್ತದೆ, ಮತ್ತೆ ಪಾದದಡಿಯಲ್ಲಿ ಉರಿ ಇರ್ತದೆ. ಏನು ಮಾಡಬೇಕು ನೀವು? ನೋಡಿ, ನೀವು ಯಾವ ಅಂಗಡಿಗೆ ಹೋದ್ರೆ ನಿಮಗೆ ದಶಮೂಲ ಸಿಗ್ತದೆ. ಏನು ಪೇಪರ್ ಬಂದು ತಗೊಂಡು ಬರೀರಿ, ದಶಮೂಲ, ಆಯ್ತಾ? ಪಂಚಮೂಲಿ ಕೃತೋ ಕ್ವಾತೋ ದಶಮೂಲಿ ಕೃತೋ, ಅಥವಾ ಅಂದರೆ ಪಂಚಮೂಲ ಇಲ್ಲ ದಶಮೂಲ ಅಥವಾ ಅಂತ ಹೇಳಿದ್ದಾರೆ. ಸೊ ನೀವು ದಶಮೂಲ ತಗೊಳ್ಳಿ, ಈ ದಶಮೂಲವನ್ನು ಕುದಿಸಬೇಕು, ಆಯ್ತಾ? 200 ml ಇಷ್ಟು, ಈ ಒಂದು ಇಷ್ಟು ಪ್ರಮಾಣದ ನೀರು ತಗೊಂಡು ಇದರಲ್ಲಿ 1 ಚಮಚೆ ಪುಡಿ ಹಾಕಿ ಇದನ್ನು ಕುದಿಸಬೇಕು, ಆಯ್ತಾ? ಬೆಳಿಗ್ಗೆ ಬೆಳಿಗ್ಗೆ ಚಾ ಮಾಡೋದು ಹಾಗೆ, ಹಾಲು ಹಾಕೋದು ಬೇಡ ಅಷ್ಟೇ. ಮತ್ತೆ ಅದನ್ನು ಸೋಸಬೇಕು, ಆಯ್ತಾ? ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಪುಡಿ ಹಾಕಬೇಕು, ಆಯ್ತಾ? ಮತ್ತೆ 1/2 ಚಮಚೆ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ, ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆ. ಮತ್ತೆ 1 ವಾರ ನಿತ್ಯ ಈ ಪ್ರಕ್ರಿಯೆ ಮಾಡಬೇಕು, ಮತ್ತೆ ಗಂಜಿ ಊಟ ಮಾತ್ರ ತಿನ್ನಬೇಕು 1 ವಾರ. ಮತ್ತೆ 1 ವಾರ ಏನು ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕು ನೀವು. ಸ್ವಲ್ಪ ಆಚೆ ಆಚೆ ಹೋಗ್ಬಹುದು, 1 ವಾರ ರೆಸ್ಟ್ ಕೊಡಿ, ಆಯ್ತಾ? ಅಷ್ಟು ನೀವು ಮಾಡಿದ ಮೇಲೆ ಇದರ ಜೊತೆಗೆ ಒಂದು ಯೋಗರಾಜ ಗುಗ್ಗುಲು ಒಂದು ಮಾತ್ರ ಸಿಗ್ತದೆ. ಯೋಗರಾಜ ಗುಗ್ಗುಲು ಗುಗ್ಗುಲು ಒಂದು ಮಾತ್ರ ಬೆಳಿಗ್ಗೆ ಸಂಜೆ ತಗೊಳ್ಳಿ, ಸಾಕು, ಇಷ್ಟೇ ಸಾಕು. ಈಗ ನಿಮ್ಮಲ್ಲಿ ಬಂದ್ರೆ ನಮ್ಗೆ ಈ ಔಷಧಿ ಸಿಗ್ತದೆ ಸರ್? ಇದು ಎಲ್ಲ ಕಡೆ ನಮ್ಮಲ್ಲಿ ಸಹ ಸಿಗ್ತದೆ, ಅಂದ್ರೆ ಎಲ್ಲ ಕಡೆ ಸಿಗ್ತದೆ, ಏನ್ ತೊಂದರೆ ಇಲ್ಲ, ಆಯ್ತಾ? ಬರ್ಬೋದು, ನಮ್ಗೊಂದು ಹೆಚ್ಚು ನೇರವಾಗಿ ಭೇಟಿ ಕೊಟ್ಟರು ಮತ್ತೆ ಸ್ವಲ್ಪ ಒಳ್ಳೇದಲ್ಲ, ಭೇಟಿ ಮಾಡ್ಬೋದು, ಆದ್ರೆ ಏನ್ ತೊಂದರೆ ಇಲ್ಲ. ಅವ್ರು ಎಲ್ಲೆಲ್ಲಿ ಯಾವ ದಿನ ಸಿಗ್ತಾರೆ ಅಂತ ನಾವು ಟಿವಿ ಪರದ ಮೇಲೆ ಕೊನೆಯಲ್ಲಿ ತೋರಿಸ್ತೇವೆ, ನೋಡಿ ನೋಡ್ತಾ ಇರಿ. ಮತ್ತೆ ಅವರು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೇವೆ, ಅಲ್ಲಿಗೆ ಕರೆ ಮಾಡಿ ಹೋಗ್ಬೇಕು ನೀವು, ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಸಾಕು ಎಲ್ಲಿ ಇರ್ತದೆ ನಮ್ಗೆ ಸಹ ಗೊತ್ತಿರೋದಿಲ್ಲ. ಈಗ ಅವರು ಹೊರ ದೇಶಗಳಲ್ಲಿ ಕೂಡ ಹೋಗ್ತಾ ಇರ್ತಾರೆ, ಒಂದು ಫೋನ್ ಮಾಡಿ ಯಾವಾಗ ಭೇಟಿ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ,
ಆವಾಗ ಸಹ ಹಿಡಿದು ನಾನು ಅಷ್ಟೇ, ಬಟ್ ಭೇಟಿ ಮಾಡಬಹುದು, ಏನು ತೊಂದರೆ ಇಲ್ಲ. ಆಯ್ತು, ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರ ತಾವು ಕೂಡ ಕರೆ ಮಾಡ್ಬೋದು 63 62 39 40. ಮೊದಲು ನಾನು ಹೇಳ್ತಿದ್ದೆ ಯಾರು, ಈಗ ನಾನು 11 to 1 ನಮ್ಮ ಆಶ್ರಮದಲ್ಲಿ ಸಿಸ್ಟಮ್ ಮಾಡಿದ್ದೇವೆ. ಆ ಟೈಮಲ್ಲಿ ಮಾತ್ರ ಬೆಳಿಗ್ಗೆ ಬೆಳಿಗ್ಗೆ ಯಾರು ಬಂದರೆ ಅವರಿಗೆ ನಮ್ಮಿಂದ ಏನು ಒಳ್ಳೆ ಆಗಬಹುದು, ಆವಾಗ ಮಾತಾಡಲಿಕ್ಕಿಂತ ಪ್ರಾಬ್ಲಮ್ ಇಲ್ಲ. ಆದರೆ ಇಡೀ ದಿನ ಮತ್ತೆ ಮತ್ತೆ ಪುರುಸದಿರೋದಿಲ್ಲ. ಖಂಡಿತ ಖಂಡಿತ. ಅದೇ ರೀತಿ ಮತ್ತೊಂದು ವಿಷಯ ನಾನು ಆಗಲೇ ಹೇಳಿದ್ದೇನೆ, ಇದೀಗ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಈ ಕಾರ್ಯಕ್ರಮವನ್ನು ಈ ಹಂತದಲ್ಲಿ ನೋಡ್ತಾ ಇರೋರಿಗೆ ಮುಂದಿನ ಶುಕ್ರವಾರದಿಂದ ಈ ಕಾರ್ಯಕ್ರಮ ರಾತ್ರಿ 8-9 ಬದಲಿಗೆ ಸಂಜೆ 5:30 to 6:30 ಈ ಮೂಡಿ ಬರಲಿಕ್ಕಿದೆ ನೇರ ಪ್ರಸಾರದಲ್ಲಿ. ಹಾಗಾಗಿ ಕರೆ ಮಾಡುವವರು ಆ ಸಂದರ್ಭದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಆಯುರ್ವೇದ ಶಾಸ್ತ್ರವನ್ನು ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೇವೆ. ಇದೀಗ ಚಳಿ ಇರುವಂತಹ ಸಂದರ್ಭ, ಚಳಿಯಿಂದ ಆರೋಗ್ಯದ ರಕ್ಷಣೆ, ಚಳಿಗಾಲ. ಆದರೆ ಈ ಸತಿ ಒಂದು ದೊಡ್ಡ ಮಟ್ಟದಲ್ಲಿ ಚಳಿ ಇಲ್ಲ ಇಲ್ಲ, ಆದರೆ ಮಧ್ಯ ಮಧ್ಯದಲ್ಲಿ ಒಂದು ಎರಡು ದಿನ ಒಮ್ಮೆಗೆ ಜೋರಾಗಿತ್ತ. ಹೌದು, ಏನು ಮಾಡಬೇಕಂತ ಹೇಳಿದ್ರೆ ಚಳಿಗಾಲದಲ್ಲಿ ಆಶ್ಚರ್ಯ ವಿಷಯ ಹೇಳಿದ್ದಾನೆ, ಜೇನುತುಪ್ಪ ಪ್ರಯೋಗ ಮಾಡಲೇಬೇಕು. ಸ್ವಲ್ಪ ಜೇನುತುಪ್ಪ, ಒಂದು ಜೇನುತುಪ್ಪ ತಿನ್ನಲೇಬೇಕು. ಇನ್ನೊಂದು ಹುಳಿ ಮತ್ತು ಉಪ್ಪು ಆಹಾರದ ವಿಶೇಷವಾದ ಭಾಗ ಇರಬೇಕು. ಆದರೆ ಊಟ ಮಾಡಿದ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್, ಸ್ವಲ್ಪ ಲಿಂಬು ನೀರಿಗೆ ಹಾಕಿ, ಕೈ ತೊಳಿಲಿಕ್ಕೆ ಬೇಡ, ಕುಡಿಲಿಕ್ಕೆ ಉಪಯೋಗ ಮಾಡಬೇಕು. ಉಲ್ಟಾಗಿದೆ ಇದು ಸಿಸ್ಟಮ್ಗಳು. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನೇರವಾಗಿ ಮಾತಾಡಿ ವೈದ್ಯರ ಜೊತೆ ಹೇಳಿ ಸರ್. ನಮಸ್ಕಾರ, ಯಾರು? ನಮಸ್ಕಾರ, ಹರಿಗೋಪಾಲ್. ಹರಿಗೋಪಾಲ್ ಅವರಿಗೆ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಅಂತ ಹೇಳಿದ್ರೆ ಹೇಳ್ಬೇಕಾ? ಹೇಳಿ ಸರ್. ನನ್ನ ಹೆಂಡತಿಗೆ ತಲೆ ತಿರುಗುದಿತ್ತು ಮಲಗುವಾಗ. ಮಲಗುವಾಗ ಈಗ ಈಗ ಡಾಕ್ಟ್ರು ಅದಕ್ಕೆ ಶುಂಠಿ ಹುಡಿ ಕುತ್ತಿಗೆ ಹಚ್ಚಲಿಕ್ಕೆ ಹೇಳಿದ್ರು. ಅದರಲ್ಲೇ ಕಮ್ಮಿ ಆಗಿದೆ ಇವರೇ. ಖುಷಿಯ ವಿಷಯ. ಮತ್ತೊಂದು, ನನಗೆ ಮುಖ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇತ್ತು, ಅದಕ್ಕೆ ದಶಾಂಗದ ಹುಡಿ ಮತ್ತೆ ಲವಂಗದ ಹುಡಿ ಶುಂಠಿ ಹುಡಿ ಮತ್ತೆ ಇದು ಎಂತದು ತುಳಸಿಯ ರಸದಲ್ಲಿ ಹಚ್ಚಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ ಅದು ಸಹ ತುಂಬಾ ಕಡಿಮೆ ಆಗಿದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನು ಕಾಲಿಗೆ ನಮಸ್ಕಾರ. ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಅದು. ಬಹಳ ಸಂತೋಷದ ವಿಷಯ, ಯಾಕೆಂದ್ರೆ ನೀವೆಲ್ಲರಿಗೆ ಒಳ್ಳೆ ಆದರೆ ಒಂದು ಡಾಕ್ಟರಿಗೆ ಮತ್ತೆ ನವೀನ್ಜಿಗೆ ಸರ್, ನಮ್ಗೆ ಇಬ್ಬರಿಗೂ 4 ಜನರಿಗೆ ಒಳ್ಳೆ ಆಗಿ ನಿಮ್ಗೆ ಒಳ್ಳೆ ಅರ್ಥ ಇದೆಯಲ್ಲ, ಸಿಗುದು ನೆಮ್ಮದಿ ಅಷ್ಟೇ ಸಾಕು. ಕಾರ್ಯಕ್ರಮ ಮಾಡಿದಕ್ಕೆ ಒಂದು ಸಾರ್ಥಕ. ಹೌದು, ನಮಸ್ಕಾರ. ದೊಡ್ಡ ವಿಷಯ. ಸರಿ ಗೋಪಾಲ್ ಅವರು, ಸರಿ ಸರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಧನ್ಯವಾದಗಳು. ಇಂಥ ಕರೆಗಳು ಇನ್ನು ಇನ್ನಷ್ಟು ಬರಲಿ ಅನ್ನೋದು ನಮ್ಮ ಆಶಯ. ಯಾರಾದರೂ ನಿಮ್ಮ ಎಲ್ಲರ ಆಶೀರ್ವಾದ ಸದೈವ ಇದು ಯಜ್ಞ. ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಒಳ್ಳೆ ಶ್ಲೋಕ ಇದೆ. ಶ್ಲೋಕ ಅಂತ ಹೇಳಿದರೆ ಅನ್ನದೋ, ಫಸ್ಟ್ ಶ್ಲೋಕ ಹೇಳ್ತೇನೆ ಸ್ನೇಹಿತರೆ, ಎಲ್ಲರೂ ಕೇಳಬೇಕು ನವೀನ್ ಜಿ. ಅನ್ನದೋ ಜಲದಶ್ಚೈವ ಆತುರಸ್ಯ ಚಿಕಿತ್ಸಿತಃ, 3 ಜನರಿಗೆ ಪ್ರಾಪ್ನೋತಿ ಸ್ವರ್ಗಂ ವಿನಾ ಯಜ್ಞೇನ ಭಾರತ. ಒಂದು ಯಾರು 3 ಜನರಿಗೆ ಪೂಜೆ ಪುರಸ್ಕಾರ ಯಜ್ಞ ಇತ್ಯಾದಿ ಮಾಡಿಲ್ಲದ್ರೂ ಸಹ ಸ್ವರ್ಗ ಪ್ರಾಪ್ತಿ ಆಗ್ತದೆ, ಅದು ಯಾರು 3 ಜನ? ಒಂದು ಅನ್ನದು, ಯಾರು ಹಸುವೆ ಇರೋನಿಗೆ ಅನ್ನ ಕೊಡ್ತಾನೆ. ಎರಡನೇ ಜಲದಶ್ಚೈವ, ಬಾಯಿಕೆ ಇರೋರಿಗೆ ನೀರು ಕೊಡೋ, ನೀರು ಕೊಡೋನು. ಆತುರಸ್ಯ ಚಿಕಿತ್ಸಿತಃ, ಕಾಯಿಲೆ ಇರೋನಿಗೆ ಔಷಧಿ ಕೊಟ್ಟು ಕಾಯಿಲೆ ಸರಿ ಮಾಡ್ತಾರೆ, ಸ್ವರ್ಗ ಪ್ರಾಪ್ನೋತಿ, ಅವನಿಗೆ ಸ್ವರ್ಗ ಪ್ರಾಪ್ತ ಆಗ್ತದೆ. ವಿನಾ ಯಜ್ಞೇನ ಭಾರತ, ಭಾರತ ಅಂತ ಅವರು ಅದು ಕೊಡ್ತಾ ಇದ್ದಾರೆ ಇವನಿಗೆ, ಅರ್ಜುನಿಗೆ ಹೇಳ್ತಿದ್ದಾರೆ ಕೃಷ್ಣ. ವಿನಾ ಯಜ್ಞ, ಯಜ್ಞ ಮಾಡದೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಸೊ ಇದು ಒಂದು ಹೇಳ್ಬೋದು. ಈ 3 ಆದರೆ ಇದು ಸ್ವರ್ಗ ನರಕ ಯಾರಿಗೂ ಗೊತ್ತಿಲ್ಲ, ಆದರೆ ಈ 3 ಕೆಲಸ ಇದೆಯಲ್ಲ. ಈಗ ಏನಾಗಿದೆ, ನಮ್ಮ ಕ್ಲಿನಿಕಲ್ಲಿ ನಾವು ಈಗ ಒಂದು 10 ಪೇಷೆಂಟ್ 15 ಪೇಷೆಂಟ್ ಇಷ್ಟು ಪೇಷೆಂಟ್ ನೋಡ್ಬೋದು ದಿನಕ್ಕೆ. ಖಂಡಿತ, ಅಷ್ಟು ನೋಡಲಿಕ್ಕೆ ನಮಗೆ ಇದು ಪ್ರಾಬ್ಲಮ್ ಇಲ್ಲ. ನಿತ್ಯ ಕಲ್ತು ಇದು ಇಷ್ಟು ಒಳ್ಳೆ ಶಾಸ್ತ್ರ ಇದೆ, ಲಾಭ ಆಗ್ತದೆ, ಜನ ಬರ್ತಾರೆ. ಕೆಲವೊಮ್ಮೆ ಅದು ನೋಡ್ಲಿಕ್ಕೆ ಸಹ ಆಗೋದಿಲ್ಲ, ಯಾಕೆಂದರೆ ನಾವು ಈಗ ವೈಸ್ ಚಾನ್ಸಲರ್ ಇದರಿಂದಾಗಿ ಉತ್ತರ ಭಾರತ ಹೋಗಬೇಕು, ಇಲ್ಲಿ ಎಲ್ಲ ಕೆಲಸಗಳಿರುತ್ತದೆ. ಆದರೆ
ಈ ಒಂದು ಕಾರ್ಯಕ್ರಮ ಮೂಲಕ ಒಂದು ಕರೆ ಯಾರು ಕೇಳಿದರೆ ಆ ಸಮಸ್ಯೆ ತುಂಬಾ ಜನರಿಗೆ ಇರ್ತದೆ. ಖಂಡಿತ ಒಬ್ಬರಿಗೂ ನೀವು ಸೊಲ್ಯೂಷನ್ ಹೇಳಿದರೆ ಸಾವಿರಾರು ಜನರಿಗೆ ಅದು ಮುಟ್ತದೆ. ಹಲೋ, ಹಲೋ, ನಮಸ್ಕಾರಮ್ಮ, ಹೇಳಿ. ಅವರು ಮಾತಾಡಿ ಅಮ್ಮ, ವೈದ್ಯರು ಕೇಳ್ತಾ ಇದಾರೆ. ವೈದ್ಯರು ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಬೇಕು ಅಮ್ಮ ಫಸ್ಟ್, ನನ್ನ ಮಾತನ್ನು ಮತ್ತೆ ಮೊಬೈಲ್ ಕೇಳಬೇಕು. ಕೇಳ್ತಾ ಇದೆ, ಹೇಳಿ ಹೇಳಿ ಅಮ್ಮ, ಮಾತಾಡಿ. ವೈದ್ಯರೇ ಮಾತಾಡ್ತಾ ಇದಾರೆ. ಹಲೋ ಹೇಳಿ. ಶುಗರ್ ಇದೆ ಸರ್ ನನಗೆ, 2 ವರ್ಷ ಆಯ್ತು ಬಂದು. ಹ್ಮ್ ಹೇಳಿ 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 ಅಮ್ಮ. 2 ವರ್ಷ ಆಯ್ತು ಮಧುಮೇಹ ಬಂದು. ಹಲೋ, ಸರಿ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಗಮನಿಸಿ, ಕರೆಗಳನ್ನು ಮಾಡುವಾಗ ನಿಮ್ಮ ಟಿವಿಯ ಸ್ವರವನ್ನು, ಧ್ವನಿಯನ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡಿ, ಸ್ಪಷ್ಟವಾಗಿ ಮಾತಾಡಿ ನಿಮ್ಮ ಸಮಸ್ಯೆಯನ್ನು, ಅದನ್ನು ನೇರವಾಗಿ ವೈದ್ಯರ ಜೊತೆ. ನಮ್ಮ ಸಮಸ್ಯೆ ಬೇರೆ ಯಾರು ಯಾರು ಪ್ರೊಫೆಷನ್ ಕರೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ನೀವು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ರಶ್ನೆಗಳನ್ನು ಕೇಳಿ. ಹಲೋ, ನಮಸ್ಕಾರ. ನಮಸ್ಕಾರ, ನೇರವಾಗಿ ಪ್ರಶ್ನೆ ಕೇಳಿ. ನನ್ನ ಹೆಸರು ಚಂದ್ರಶೇಖರ್, ನಂದು 57 ಏಜಿ. ನಮಸ್ಕಾರ ಚಂದ್ರಶೇಖರ್. ನಾನು ನನಗೆ ಹಸಿವೇ ಆಗುದಿಲ್ಲ ಸರ್, ಬಹಳ ಕಡಿಮೆ ಹಸಿವು ಆಗುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತೇನೆ ನಾನು. ಕೆಲವೊಮ್ಮೆ ಒಂದು ದಿವಸ ಇಡೀ ದಿವಸ 24 ಗಂಟೆ ಉಪವಾಸದಲ್ಲಿದ್ರು ಹಸಿವೇ ಆಗುದಿಲ್ಲ. ಚಂದ್ರಶೇಖರ್ ಜಿ, 57 ಪ್ರಾಯ, ಹಸುವೆ ಅಗ್ನಿ ನಮ್ಮ ದೇಹದ ಅಸ್ತಿತ್ವಕ್ಕೆ ಒಂದು ದೊಡ್ಡ ಒಂದು ಕಾರಣ. ಅಹಂ ಐಶ್ವಾನರೋ ಭೂತ್ವ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ನಾನೇ ದೇಹದಲ್ಲಿ ಅಗ್ನಿ. ಆಹಾರ ಮಾತ್ರ ಪುನಃ ಅಗ್ನಿಬಲಾಪೇಕ್ಷಣೀ. ನಿಮ್ಮ ಇಷ್ಟು ಅಗ್ನಿಬಲ ಇದೆ, ಹಸುವೆ ಇದೆ, ಆಹಾರ ಮಾತ್ರ ಅದನ್ನೇ ಪ್ರಕಾರವೇ ಸೆಟ್ ಮಾಡಿಕೊಂಡು ಹೋಗಬೇಕು. ನೀವು ಆಹಾರ ಅಗ್ನಿ ಆದರೆ ಹಸುವೆ ಇಲ್ಲದೆ ತಿಂದರೆ ಅದು ವಿಷ ಆಗಬಹುದು. ಅದಕ್ಕೆ ಏನು ಮಾಡಬೇಕು? ನಿಮ್ಮ ಈ ಒಂದು ಕರೆಯಿಂದ ತುಂಬ ಜನರಿಗೆ ಸಮಸ್ಯೆ ಇದೆ. ನಮ್ಮ ಈ ಒಂದು ದಕ್ಷಿಣ ಕನ್ನಡ ಅನೂಪ ದೇಶ, ನೀರದ ದೇಶ, ನಮ್ಮಲ್ಲಿ ನೀರಂಶ ಜಾಸ್ತಿ ಇದ್ದುದರಿಂದಾಗಿ ತುಂಬ ಜನರಿಗೆ ಹಸುವೆ ಸಮಸ್ಯೆ ಇಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ನೀವು ಏನು ಮಾಡಬೇಕು? ಒಂದು ಮಾತ್ರೆ ಸಿಗ್ತದೆ ಮಾರ್ಕೆಟಲ್ಲಿ, ಚಿತ್ರಕಾದಿ ವಟಿ. ಚಿತ್ರಕಾದಿ ವಟಿ ಒಂದು ಮಾತ್ರೆ ಬೆಳಿಗ್ಗೆ, ಒಂದು ಮಾತ್ರೆ ಸಂಜೆ, ಎರಡು ಹತ್ತು ತಿನ್ನಬೇಕು. ಇಲ್ಲದ್ರೆ 3 ಹತ್ತು ಸಹ ಬೆಳಿಗ್ಗೆ ತಿಂಡಿ ಆಗುವಾಗ ನೀವು ತಿಂಡಿದ ಒಂದು 1/2 ಗಂಟೆ ಮೊದಲು ತಿಂದ್ಬಿಡ್ಬೇಕು ಅದನ್ನು, 1/2 ಗಂಟೆ ಮುಂಚೆ. ಮತ್ತೆ ಮಧ್ಯಾಹ್ನ ಸಹ 1/2 ಗಂಟೆ ಮೊದಲು, ರಾತ್ರಿ ಸಹ 1/2 ಗಂಟೆ ಮೊದಲು. ಮತ್ತೆ ಇದು ತಿಂದಿದ ಮೇಲೆ ಒಂದು 3 ದಿನವರೆಗೆ ಆಹಾರ ಕಮ್ಮಿಯೇ ತಿನ್ನಿ. ಕಮ್ಮಿ ತಿಂತಾ ಇದ್ದೀರಿ, ಕಮ್ಮಿ ತಿಂತಾ ಇರಿ. ಆಮೇಲೆ ನಿಮಗೆ 3 ದಿನದ ನಂತರ 72 ಅವರ್ಸ್ ದಾಟಿದ ಮೇಲೆ ಹಸುವೆ ಬರ್ತದೆ. ಒಂದು ಕೆಲಸ ಇನ್ನೂ ಮಾಡಬೇಕು, ಸ್ವಲ್ಪ ವ್ಯಾಯಾಮ ಮಾಡಿ, ಸ್ವಲ್ಪ ನಡಿಬೇಕು, ವಾಕಿಂಗ್ ಹೋಗ್ಬೇಕು ನೀವು. ಮತ್ತೆ ಬಿಸಿ ಬಿಸಿ ನೀರೇ ಕುಡಿಬೇಕು, ಆಯ್ತಾ? ಮತ್ತೆ ಪ್ರಮಾಣ ಫುಡ್ ಸ್ವಲ್ಪ ಕಡಿಮೆ ತಗೊಡ್ಬೇಕು, ಆಯ್ತಾ? ಮತ್ತೆ ಯಾವ್ದು, ಇದು ಮೊಸರು ಕಂಪ್ಲೀಟ್ ತಿನ್ನಬಾರದು, ಮಜ್ಜಿಗೆ ಸೇವನೆ ಜಾಸ್ತಿ ಮಾಡಿ, ಆಯ್ತಾ? ಇಷ್ಟು ಮಾಡಿದರೆ 100%ಗೆ 100% ನಿಮ್ಮ ಅಗ್ನಿ ವರ್ಧನ ಆಗ್ತದೆ, ಹಸುವೆ ಎಲ್ಲ ಪ್ರಾರಂಭ ಆಗ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಇನ್ನು ಕರೆ ಮಾಡಿ ಅಂತ ಇವತ್ತಿನ ಸಂಚಿಕೆಯಲ್ಲಿ ಹೇಳುವಾಗಿಲ್ಲ, ನಾನು ಆಗಲೇ ಹೇಳಿದ್ದೇನೆ. ಸ್ವಲ್ಪ ಮುಂಚಿತವಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ಹಾಗಾಗಿ ನೇರವಾಗಿ ಈ ಕರೆಗಳನ್ನು ಮಾಡಿದಂತಹ, ಅದೇ ರೀತಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ತಮ್ಮ ಆಯುರ್ವೇದ ಶಾಸ್ತ್ರದ ಮುಖ್ಯವಾಗಿ ಉತ್ತರವನ್ನು ನೀಡಿರುವಂತಹ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಗೆ, ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಿದ್ದೇನೆ, ಕೊನೆಯದಾಗಿ ಇವತ್ತಿನ ಸಂಚಿಕೆಯಲ್ಲಿ ಮುಂದಿನ ಶುಕ್ರವಾರದಿಂದ ಈ ಕಾರ್ಯಕ್ರಮ ಸಂಜೆ 5:30 ರಿಂದ 6:30 5:30 to 6:30 ಸಿಗ್ತೇವೆ ನಿಮ್ಗೆಲ್ಲರಿಗೆ. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಸಂತೋಷ್ ರೈಸ್ ಮಿಲ್ಸ್ ರವರ 2-star ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಇನ್ನು ಸಾಧಾರಣ ಗರ್ಭತಿಯಲ್ಲ, ಉಲ್ಲಾಸ್ ತನ್ನಿರಿ. ನೈಜ ಗುಣಮಟ್ಟ,
ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ನೋವನ್ನ ಬಾಧಿಸಿದಾಗ ಪ್ರತಿರೋಧವಷ್ಟೇ ಬಿರುಸಾಗಿರುತ್ತೆ. ಅದಕ್ಕೆ ಕಾರಣ ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪ್ಪಾನ್ ಪೇಂಟ್ ಆಟಮ್ 2-in-1 ಹೊರಗೆ ಒಳಗೆ ಒಂದೇ ಪೇಂಟ್, ಕಡಿಮೆ ಬಜೆಟ್ ಅಲ್ಲಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಆವರಣ್.